ಬರುವಾಗ ನಾವು ದೇವರ ಹತ್ರ ಭಯ ಭಕ್ತಿಯಿಂದ ಬರ್ಬೇಕಂತೆ ಒಂದು ಭಯದೊಂದಿಗೆ ಬರ್ಬೇಕು ಅಂತ ಯಾರಿಗೆ ಅರ್ಥ ಆಗಿದೆ ಹೆಂಗ್ ಹೇಳೋಣ ಉದಾಹರಣೆ ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಯಾರಾದ್ರೂ ಕೈ ನೋಡೋಣ ಪೊಲೀಸ್ ಸ್ಟೇಷನ್ ಹೋಗಿದ್ದೀನಂತ ಹೋಗಿಲ್ವಾ ಯಾರು ಬಹಳ ಜನ ಹೋಗಿಲ್ಲ ಹೋಗ್ತಿರೋ ಒಂದಿನ ಯಾರು ಯಾರು ಕಂಪ್ಲೇಂಟ್ ಕೊಟ್ರೆ ಅಥವಾ ನೀ ಕಂಪ್ಲೇಂಟ್ ಕೊಟ್ಟ ಅಲ್ಲಿ ಸಾಯಿಬರ್ ಕೂತಿರ್ತಾರೆ ಎಸ್ ಐ ಅಲ್ಲ ಪಿ ಎಸ್ ಐ ಸಾಯ್ಬರ್ ಹೋಗುವಾಗ ಹಾ ಏನಲ್ಲ ಸಾಯಿಬ್ರಾ ಆರಾಮಿದ್ಯಾ ಅಂತೀರಾ ಹೇಳಿ ಮಾತಾಡಲ್ಲ ನೋಡಿ ಯಾರು ಬಹಳ ಎಲ್ಲಿ ಹಂಗೆ ಅವ್ರ ಹತ್ರ ಹೋಗೋ ಹೋಗ್ತೀರಿ ಭಯ ಅಂದ್ರೆ ನಡುಗುತ್ತಾ ಹೋಗ್ತಾ ಇಲ್ಲ ಅವರ ಸ್ಥಾನಮಾನಕ್ಕೆ ಒಂದು ಗೌರವ ಕೊಡುತ್ತಾ ಹೋಗ್ತೀರಿ ಅಂದ ಆ ಭಯ ಅಂದ್ರೆ ಆ ಜಾಗದಲ್ಲಿ ಅವರಿಗೆ ಗೌರವ ಕೊಡ್ತಾ ಹೋಗ್ತೀರಿ ಅಂತ ಕರೆಕ್ಟಾ ಅರ್ಥ ಆಗಿದವರು ಅಲ್ಲಿ ಡಿ ಸಿ ಹತ್ರ ಹೋಗ್ತೀರಿ ಅವ್ರ ಆಫೀಸಲ್ಲಿ ಏನಲ್ಲೇ ಡಿ ಸಿ ಆರಾಮ್ ಇದೆಯಲ್ಲ ಅಂತೀರ ಅಥವಾ ಅಲ್ಲಿ ಇಬ್ರು ಹೋಗ್ತಿದ್ರಿ ಇವ್ರು ನೀವೇ ಇಬ್ಬರು ಮಾತಾಡ್ಕೊಂಡು ಹಾಯ್ ಹೂ ಅಂತ ಆಡ್ ಆಡ್ಕೊಂಡು ರೂಮಲ್ಲಿ ಅಲ್ಲಿ ಹೋಗುವಾಗಲೇ ಒಂದು ಭಯಭಕ್ತಿಯಿಂದ ಹೋಗ್ತೀರಿ ಒಂದು ಗೌರವದಿಂದ ಒಂದು ಮರ್ಯಾದೆಯಿಂದ ದೇವರ ಹತ್ರ ಬರುವಾಗ ಹೆಂಗ್ ಬರ್ತೀವಿ ಆ ಏನಪ್ಪ ಎಸಪ್ಪ ಏನ ಹೆಂಗ ಚೆನ್ನಾಗಿದ್ಯಾ ಅಂತ ಬರ್ತೀರಾ ದೇವರ ಹತ್ರ ಒಂದು ಭಯಭಕ್ತಿಯಿಂದ ಬರ್ತೀವ ಯಾರ್ಯಾರ ಅರ್ಥ ಆಗಿದೆ ಇಲ್ಲಿ ನಾನು ನೀವು ಎಲ್ಲರೂ ಬಾಳ ದೇವ ಜನರು ನಾವು ಎಲ್ಲರೂ ಸಗ ಇಲ್ಲಿ ಸೋಲ್ತಾ ಇದ್ದೀವಿ ಇಲ್ಲಿ ನಾವು ಎಡತಾ ಇದ್ದೀವಿ ದೇವರ ಹತ್ರ ಒಂದು ಭಯಭಕ್ತಿಯಿಂದ ನಾವು ಬರ್ತಾ ಇಲ್ಲ ಮಾಮೂಲಿ ಆಯ್ ಮಾಮೂಲಿ ಆಗ್ಬಿಡ್ತು ಚರ್ಚೆಗ ಮಾಮೂಲಿ ಆರಾಧನೆ ಆರಾಧನೆ ವಾಕ್ಯನೂ ಅಂತೀವಿ ದೇವರ ದೇವರತ್ರ ಒಂದು ಭಯಭಕ್ತಿಯಿಂದ ಬರುವ ಪರಿಸ್ಥಿತಿ ಅಥವಾ ಜೀವನ ಒಂದು ಅಭ್ಯಾಸ ಕಳ್ಕೊಂಬಿಟ್ಟಿದ್ದೆ ಜೋರಾಗಿ ದೇವರ ಹತ್ರ ಬರುವಾಗ ಹೇಗೆ ಬರಬೇಕಂತ ಬೈಬಲ್ ಹೇಳ್ತದೆ ಒಂದು ಭಯ ಭಕ್ತಿಯಿಂದ ದೇವರಿಗೆ ಕೊಡತಕ್ಕ ಗೌರವದಿಂದ ರಿಸ್ಪೆಕ್ಟ್ ಇಂದ ಯು ಹ್ಯಾವ್ ಟು ಎಂಟರ್ ಹಿಸ್ ಪ್ರೆಸೆನ್ಸ್ ವಿತ್ ಆಸಮ್ ಅಂಡ್ ಫಿಯರ್ಫುಲ್ನೆಸ್ ಅಂತ ದೇವರ ಹತ್ರ ಬರುವಾಗ ಒಂದು ಭಯಭಕ್ತಿಯಿಂದ ಬರಬೇಕು ಅಂತ ದೇವರೇ ಬೈಬಲಲ್ಲಿ ಹೇಳಿದ್ದಾನೆ ಜೋರಾಗಿ ಹಾಲ ಲೂಯ್ಯ ನಾನು ಕೆಲವೊಂದು ವಾಕ್ಯ ತೋರಿಸ್ತೇನೆ ನಿಮಗೆ ಆ ಯಾಜಕಾಂಡ ಹತ್ತನೇ ಅಧ್ಯಾಯದಲ್ಲಿ ಒಂದೆರಡು ವಾಕ್ಯ ಹೇಳುತ್ತದೆ ಆಮೇಲೆ ಮೂರನೇ ವಾಕ್ಯ ನಮ್ಗೆ ಬೇಕಾಗಿದ್ದು ಒಂದೆರಡು ವಾಕ್ಯದಲ್ಲಿ ಏನು ಬರ್ತಿದೆ ಅಂದ್ರೆ ಆರೋವನಿಗೆ ನಾಲ್ಕು ಮಕ್ಕಳಿದ್ರು ಅದರಲ್ಲಿ ಇಬ್ಬರು ದೊಡ್ಡ ಹಿರಿಯ ಹಿರಿಯ ಮಕ್ಕಳು ಇಬ್ಬರು ಅವರು ಆ ಯಾಜಕರೇ ದೇವರ ಆಲಯದಲ್ಲಿ ಬೆಂಕಿ ಇರುತ್ತದೆ ಯಾವಾಗಲೂ ಪರಿಶುದ್ಧಾತ್ಮ ಬೆಂಕಿ ಅಲ್ಲಿಗೆ ಧೂಪ ಹಾಕಬೇಕು ಇವ್ರು ಮನೆಯಲ್ಲೇ ಹಾಕೊಂಡು ಆ ಧೂಪದ ಒಂದು ಪಾತ್ರೆಯನ್ನು ತಗೊಂಡು ಜಿಂಗ್ ಜಿಕ್ಕ ಜಿಂಗ್ ಜಿಕ್ಕ ಜಿಂಗ್ ಚಿಕ್ಕದ ಬರ್ತಾ ಇದ್ರು ಅಂದ್ರೆ ಒಂದು ಎಕ್ಸಿಬಿಷನ್ ಆಗ್ಬೇಕು ಅವ್ರಿಗೆ ನಿಮ್ಗೆ ಏನು ಅರ್ಥ ಆಗಿಲ್ಲ ಹಲೋ ಈಗ ರೋಡಲ್ಲಿ ನಡ್ಕೊಂಡು ಹೋದ್ರೆ ಯಾಚಾಗ್ರು ಬಂದಾರಂತ ಯಾರು ಗೌರವ ಕೊಡಲ್ಲ ಧೂಪ ಹಾಕೊಂಡು ಹೋದರೆ ಹೋಗಿ ಬರ್ತಾ ಇದ್ರೆ ಓ ನಮಸ್ಕಾರಣ ಓ ಅಂತ ಎಲ್ಲ ಇವ್ರಿಗೆ ಭಯಭಕ್ತಿ ಕೊಡಬೇಕು ಇವರಿಗೆ ಮರ್ಯಾದೆ ಸಿಗ್ಬೇಕು ಅಂತ ಮನೆಯಿಂದ ಹಾಕೊಂಡಿದಾರ ಏನೋ ಗೊತ್ತಿಲ್ಲ ಅಲ್ಲೆಲ್ಲ ಹೇಳ್ತೀರಾ ಅಲ್ಲಿ ಮಣೆಯಿಂದಲೇ ಹಾಕೊಂಡು ಬಂದಿದ್ರಂತ ದೇವಾಲಯಗೆ ದೇವರಿಗೆ ಸಿಟ್ಟು ಬಂದಿತ್ತು ನನ್ನ ಪರಿಶುದ್ಧ ಸನ್ನಿಧಾನಕ್ಕೆ ಗೌರವವಿಲ್ಲದೆ ಅಜಾಗೃತಿಯಿಂದ ಅಂತ ದೇವರು ಬೆಂಕಿಯಿಂದ ಸೂಟ್ ಹಾಕ್ಬಿಟ್ಟು ಇಬ್ರು ಸತ್ ಬಿದ್ಬಿಟ್ರು ಓ ಮೈ ಗುಡ್ನೆಸ್ ಈಗ ಎಲ್ಲರಿಗೂ ಭಯ ಬಂದ್ಬಿಡ್ತು ಮೂರನೇ ವಾಕ್ಯ ಈಗ ಕರ್ತನು ಏನು ಹೇಳಿದ ಗೊತ್ತಾ ಮೊದಲಿಂದ ಇದೇ ಹೇಳಿದ ಹ ಅದೇನಂದ್ರೆ ನನ್ನನ್ನು ನನ್ನ ಸಮೀಪಕ್ಕೆ ಬರುವವರನ್ನು ಬೈಬಲ್ ಅದು ಆ ಬೈಬಲ್ ಅದು ಹ್ಮ್ ಹ್ಞೂ ನನ್ನ ಹತ್ರ ಬರುವಾಗ ನೀವು ಹಿಂಗ್ ಬರಂಗಿಲ್ಲಪ್ಪ ತಮ್ಮ ಹೇಗೆ ಬರ್ಬೇಕಂತ ಹೇಳಿದ್ದೀರಿ ಅಂತ ದೇವ್ರು ಹೇಳ್ತಾನೆ ನನ್ನ ಹತ್ರ ಬರುವಾಗ ಭಯಭಕ್ತಿಯಿಂದ ಬರಬೇಕು ಡಿ ಸಿ ಆಫೀಸ್ ಪೊಲೀಸ್ ಆಫೀಸ್ಗೆ ಹೋಗುವಾಗ ಹೆಂಗೆ ಭಯಭಕ್ತಿಯಿಂದ ಹೋಗ್ತೀರಿ ಅಷ್ಟು ಜ್ಞಾನ ಇರುವ ನಿನಗೆ ನನ್ನ ಆಲಯಕ್ಕೆ ನನ್ನ ಸನ್ನಿಧಾನಕ್ಕೆ ಬರುವಾಗ ಅಂತ ಭಯಭಕ್ತಿ ಇಲ್ಲದೆ ಬರ್ತಿರಲ್ಲ ಅಂತ ದೇವ್ರು ಹೇಳ್ತಾನೆ ವೇರ್ ಇಸ್ ಮೈ ರೆಸ್ಪೆಕ್ಟ್ ವೆರ್ ಇಸ್ ಮೈ ಫಿಯರ್ ಅಂತ ದೇವ್ರು ಹೇಳ್ತಾನೆ ಅಲ್ಲಿ ಹೇಳ್ತೀರಾ ಜೋರಾಗಿ ಹಾಲ ಲೋಯ ಈಗ ಗಮನ ಕೊಟ್ಟು ಕೇಳಿ ಎರಡು ಭಯ ಇದೆ ಅದರಲ್ಲಿ ಬಹಳ ಭಯ ಇರ್ಬೋದು ಮುಖ್ಯವಾಗಿ ನಾನು ಎರಡು ಭಯ ಹೇಳ್ತೇನೆ ಎರಡು ಭಯ ಇದೆ ಒಂದು ಭಯ ಒಂದು ಭಯ ಬೈಬಲಲ್ಲಿ ಅಲ್ಲಿ ಕನ್ಫ್ಯೂಸ್ ಆಗತ್ತೆ ಏನಂದ್ರೆ ದೇವ್ರು ಹೇಳ್ತಾನೆ ಭಯ ಪಡಬೇಡ ಭಯ ಪಡಬೇಡ ಭಯ ಪಡಬೇಡ ಅಂತ ಕರೆಕ್ಟಾ ಹಂಗಾಗಿ ನಾವು ದೇವ್ರಿಗೂ ಭಯ ಓ ವೈ ಗುಡ್ಸ್ ಈಗ ಯಾರೊ ಒಬ್ಬ ನಿಮ್ಮನ್ನ ಹೊಡ್ದಾರೆ ಪೊಲೀಸ್ ಎಸ್ ಐ ಸಾಹೇಬೇರ್ ಬಂದ್ರು ನಿಮ್ಮ ಮನೆ ಹತ್ರ ಬಂದು ಭಯ ಪಡಬೇಡ್ರಿ ಭಯ ಪಡಬೇಡಿ ಹೇಳ್ತ ಆ ಅಮ್ಮ ಅವುದಲ್ಲೇ ನಿನ್ಗೆ ಭಯ ಅಂದ್ರೆ ಹೆಂಗ ಇರ್ತದ ಯಾವ್ದಿಗ ಭಯ ಸೈತಾನಿಗೆ ಹೇಳಿ ಫಿಲ್ ಇನ್ ದ ಬ್ಲಾಂಕ್ಸ್ ಸೈತಾನಿಗೆ ಭಯಪಡಬಾರದು ಸಮಸ್ಯೆಗಳಿಗೆ ಮನುಷ್ಯರಿಗೆ ಬೇರೆ ಯಾವುದಕ್ಕೂ ಭಯಪಡಬಾರದು ಬಟ್ ಯಾರಿಗೆ ಭಯಪಡಬೇಕು ಯೇಸು ಒಬ್ಬರಿಗೆ ದೇವರು ಒಬ್ಬರಿಗೆ ಭಯ ಪಡಬೇಕು ಲೋಕ ಹನ್ನೆರಡು ನಾಲ್ಕೈದನೇ ವಾಕ್ಯದಲ್ಲಿ ಇದೆ ಇಲ್ಲಿ ಓದೋದು ಬೇಡ ನೋಡ್ಕೊಳ್ಳಿ ಬರ್ಕೊಳ್ಬೇಕಾದ್ರೆ ಅಲ್ಲಿ ಏನಿದೆ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ ನಿಮ್ಮ ಶರೀರವನ್ನು ಕೊಂದು ನಿಮ್ಮ ಆತ್ಮವನ್ನು ಕೊಲ್ಲಲಾರದಕ್ಕೆ ಭಯಪಡಬೇಡಿ ಅಂದರೆ ಯಾರು ಮನಸ್ಸನ್ನು ಕೊಲ್ತಾರೆ ಸೊ ಮನುಷ್ಯರಿಗೆ ಭಯಪಡಬೇಡಿ ಬರೀವ್ರಿಗೆ ಹೇಳ್ತಾ ಇದ್ದೀನಿ ಉಕ್ತಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹೇಳ್ತದೆ ಮನಸ್ಸಿನ ಭಯ ನಿಮಗೆ ಉರುಳು ಅಂತೆ ಸೊ ಮನುಷ್ಯರಿಗೆ ಭಯಪಡಬೇಡ ದೆವ್ವಕ್ಕೆ ಭಯಪಡಬೇಡ ಮೂರ್ತಿಗೆ ಭಯಪಡಬೇಡ ಮೂರ್ತಿ ಭಯಪಡಲ್ಲ ಯಾರಿಗೂ ಹಂಗಾಗಿ ಲೇಟಾಗಿ ಬರ್ತಾರೆ ಭಯ ಇದೆ ಲೇಟಾಗಿ ಬರ್ತಾರೆ ಯಾರ ಭಯನೇ ಇಲ್ಲ ನಮಗೆ ದೇವ್ರ ಭಯ ಇಲ್ಲ ಪಾಸ್ಟ್ರ್ ಭಯ ಇಲ್ಲ ಯಾರು ಭಯನೇ ಇಲ್ಲ ನಾವು ಯಾವಾಗ ಬೇಕಾದ್ರೆ ಬರ್ಬೋದು ಯಾವಾಗ ಹೋಗ್ಬೋದು ಯಾರು ಕೇಳೋಂಗಿಲ್ಲ ಹಾರೆಲ್ಲೂ ಹೇಳ್ತೀರಾ ಅಂತ ಒಂದು ಸಣ್ಣ ಸಣ್ಣ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಈಗ ಕೇಳಿದ್ರೆ ಎಸ್ ಸಾಮಿ ಹೇಳಾರಪ್ಪ ಭಯ ಬೇಡ ಅಂತ ಅದಕ್ಕೆ ಭಯಪಡ್ತಾ ಇಲ್ಲ ನೋಡಿದಾರೆ ಹೆಂಗೈತೆ ಕತೆ ನೋಡಿ ಆಮೇಲೆ ನಾ ಐದನೇ ವಾಕ್ಯದಲ್ಲಿ ಎಷ್ಟು ಹೇಳ್ತಾನೆ ನೋಡಿ ಮನುಷ್ಯರು ನಿಮ್ಮನ್ನು ಕೊಲ್ತಾರೆ ದೆವ್ವ ನಿಮ್ಮನ್ನು ಕೊಲ್ಬೋದು ಏನೇ ಯಾರೇ ಕೊಳ್ಳಿ ನಿಮಗೆ ಅವ್ರಿಗೆ ಭಯ ಆದರೆ ದೇಹವನ್ನು ಆತ್ಮವನ್ನು ನರಕದಲ್ಲಿ ತಲ್ಲುವುದಕ್ಕೆ ಶಕ್ತಿ ಉಳ್ಳ ದೇವರಿಗೆ ಭಯ ಪಡಿ ಅಂತ ಎಸ್ ಹೇಳ್ತಾರೆ ಒಂದೇ ಒಂದು ಭಯ ನನಗೆ ಇರಬೇಕು ಅದು ದೇವರ ಭಯ ಜೋರಾಗಿ ಅಲ್ಲೂಯ್ಯ ಒಂದು ಯೋಗ ನಾಲ್ಕು ಏನು ಹೇಳ್ತತೆ ಪ್ರೀತಿ ಇದ್ರೆ ಭಯ ಇಲ್ಲ ಅಂತ ಅಂದ್ರೆ ದೇವ್ರನ್ನ ಪ್ರೀತಿ ಮಾಡ್ತೀರಿ ದೇವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಅಂದ್ರೆ ದೇವ್ರಿಗೆ ಭಯ ದೇವ್ರಿಗೆ ಭಯ ಪಡಬಾರ್ದಂತ ಅರ್ಥನಾ ಯಾವ ಭಯ ಯಾವುದಕ್ಕೂ ಭಯ ಅಂತಾನೆ ಬಟ್ ದೇವ್ರಿಗೆ ಮಾತ್ರ ಭಯ ಜೋರಾಗಿ ಹಾಲಲ್ಲಿ ಹೇಳ್ತೀರಾ ಸೊ ಇಡೀ ಬೈಬಲಲ್ಲಿ ಬರೀ ಅವ್ರಿಗೆ ಹೇಳ್ತಾ ಇದ್ದೀನಿ ಅನ್ಹೆಲ್ತಿ ಫಿಯರ್ ಅಂಡ್ ಹೆಲ್ತಿ ಫಿಯರ್ ಎರಡೂ ಇದೆ ಅನ್ಹೆಲ್ತಿ ಫಿಯರ್ ಹೆಲ್ತಿ ಫಿಯರ್ ಆರೋಗ್ಯ ಇಲ್ಲದೆ ಇರುವ ಭಯ ಅಥವಾ ಆರೋಗ್ಯವನ್ನು ಕೆಡಿಸುವ ಭಯ ಮನುಷ್ಯರಿಗೆ ರೋಗಕ್ಕೆ ದೆವ್ವಕ್ಕೆ ಹಣಕ್ಕೆ ಸಮಸ್ಯೆಗೆ ಭಯಪಡುವುದು ನಿಮ್ಗೆ ಆರೋಗ್ಯ ನಾಶ ಮಾಡುತ್ತೆ ಬಟ್ ಹೆಲ್ತಿ ಫಿಯರ್ ಅಂದ್ರೆ ಆರೋಗ್ಯವಾದ ಒಂದು ಭಯ ಅದು ದೇವರಿಗೆ ಭಯ ಪಡುವಂಥದ್ದು ಅದೇ ತರ ಪಾಸಿಟಿವ್ ಫಿಯರ್ ನೆಗೆಟಿವ್ ಫಿಯರ್ ಅಂತ ನೆಗೆಟಿವ್ ಅಂದ್ರೆ ನಕಾರಾತ್ಮ ಸಕಾರಾತ್ಮ ದೇವರ ಭಯ ನಕಾರಾತ್ಮ ಅಂದರೆ ಈ ಲೋಕದಲ್ಲಿರುವ ಎಲ್ಲರ ಕುರಿತು ಎಲ್ಲರ ಕುರಿತು ಭಯಪಡೋದು ಬೈಬಲ್ ಹೇಳ್ತತೆ ಯೇಸ ಹೇಳ್ತಾನೆ ಯಾವುದಕ್ಕೂ ಭಯಪಡಬೇಡ ಬಟ್ ನನಗೆ ಮಾತ್ರ ಭಯಪಡು ಜೋರಾಗಿ ಹಾಲೆಲ್ಲಿ ಹೇಳ್ತೀರಾ ಜೋರಾಗಿ ಹಾಲೆಲ್ಲೂ ಯಾ ಮೋಸೆ ಆ ಪರ್ವನರಾಧನ ಹತ್ರ ಹೋಗಿ ತನ್ನ ಕೈಯಲ್ಲಿರುವ ಕೋಲನ್ನು ಕೆಳಗೆ ಹಾಕಿದಂತ ಏನಾಗಿತ್ತು ಅಲ್ಲ ಇಲ್ಲ ಗೊತ್ತಿಲ್ಲ ಕಾಣ್ ಹಿಂದಿರ ಹಾವಾಯಿತು ಎಲ್ಲ ಹೆದರ್ಕೊಂಡು ಹಾವ್ ಎಲ್ಲ ಹೆದರ್ತಿವಲ್ಲ ಎಲ್ಲ ಹೆದರ್ಕೊಂಡು ಓಡ್ತಿದ್ದಾರೆ ಆವಾಗ ಮಂತ್ರವಾದಿಗಳೇನು ಕರೆದಿದ್ರೆ ಮಂತ್ರವಾದಿಗಳು ಬಂದ್ರೆ ಅವರು ಕೈಯಲ್ಲಿರುವ ಕೋಲನ್ನು ಹಾಕಿದ್ರೆ ಅವ್ರದ್ದು ಕೋಲುಗಳೇನಾಗಿತ್ತು ಅವ್ರ ಶಕ್ತಿಯಿಂದ ಹಾವಾಯಿತು ಓ ರಾ ಪರ್ವನ್ ರಾಜ ಹೇಳಿದ್ರು ಏನಲ್ಲಿ ಮೋಸೆ ನಿನ್ ದೇವ್ರು ದೊಡ್ಡ ದೇವ್ರ ಅಂತಿ ದೊಡ್ಡ ಶಕ್ತಿ ಅಂತ ನೋಡಿ ಮಂತ್ರವಾದಿಗಳೇ ಹಾವು ಮಾಡ್ಬಿಟ್ಟಾರಲ್ಲಿ ಅಂತ ಹೇಳ್ತಾನೆ ಮಾಡು ಅಂತ ಮೋಸ ಹೇಳ್ತಾನೆ ಈಗೇನಾಯ್ತು ಅದು ಗೊತ್ತಿಲ್ಲ ನೋಡಿ ಈಗೇನಾಯ್ತು ಒಟ್ಟೆ ಶಿವ ಆಯ್ತಾ ಮೋಸೆ ಹಾವು ಹೋಗಿ ಎಲ್ಲ ಹಾವು ನುಂಗ್ ಬಿಡ್ತು ಅಂತೆ ಅಂದರೆ ದೇವರ ಶಕ್ತಿ ಎಲ್ಲ ಶಕ್ತಿನೂ ಹಂಗೇ ನೆಲಸಮ ಮಾಡಿಬಿಡುತ್ತೆ ದೇವರ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೇ ಇಲ್ಲ ಸೊ ಇದನ್ನು ಇಟ್ಕೊಂಡು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಆ ಎಲ್ಲ ಹಾವುಗಳು ಒಂದೊಂದು ಥರ ಭಯ ಒಂದು ರೋಗದ ಭಯ ದೇವದ ಭಯ ಮನಸ್ಸಿನ ಭಯ ಅವು ಭಯ ಇವು ಭಯ ಇದು ಮೋಸ ಇದು ದೇವರ ಭಯ ಅಂತ ತಗೊಳ್ಳೋಣ ಈಗ ಉದಾಹರಣೆಗೆ ಈಗ ಏನಾಗುತ್ತೆ ದೇವರ ಭಯ ಇದ್ರೆ ಎಲ್ಲ ಭಯ ನುಂಗ್ಬಿಡುತ್ತೆ ಯಾರೊಬ್ಬ ಮನುಷ್ಯ ದೇವ್ರಿಗೆ ಭಯ ಪಡ್ತಾನೋ ಅವ್ರಿಗೆ ಯಾವ ಭಯವೂ ಏನು ಮಾಡೋಕ್ಕಾಗಲ್ಲ ಯಾರೊಬ್ಬನು ದೇವ್ರಿಗೆ ಭಯಪಡಲ್ಲವೋ ಅವನು ಎಲ್ಲವೂ ಭಯಪಡ್ತಾ ಇರ್ತಾನೆ ಯಾರ್ಯಾರಿಗೆ ಅರ್ಥ ಆಗಿದೆ ಶತ್ರುಗಳಿಗೆ ಭಯಪಡ್ತಾನೆ ಅದಕ್ಕೆ ಭಯಪಡ್ತಾನೆ ಇವ್ರಿಗೆ ಭಯಪಡ್ತಾನೆ ಎಲ್ಲಕ್ಕೆ ಭಯಪಟ್ಟು ಟೆನ್ಷನ್ ಆಗಿ ಶುಗರ್ ಆಗಿ ಬಿ ಪಿ ಆಗಿ ಅಂಥ ಇಂಥ ಕಾಯಿಲೆ ಆಗಿ ಬೇಗ ಸತ್ತೋಗ್ಬಿಡ್ತಾನೆ ಆದರೆ ದೇವ್ರಿಗೆ ಭಯಪಡವನು ದೇವರಿದ್ದಾನೆ ಎಂಥ ಸಾವಿರಾರು ಜನ ಬರಲಿ ಎಂಥ ದೆವ್ವ ಬರಲಿ ಏನು ರೋಗ ಬರಲಿ ದೇವರಿದ್ದಾನೆ ಅಂತ ದೇವ್ರ ಮೇಲೆ ಭರವಸೆ ಇಟ್ಟು ದೇವ್ರಿಗೆ ಭಯಪಡೋವನು ಎಲ್ಲ ಸಮಸ್ಯೆ ನುಂಗ್ಬಿಟ್ಟು ಆರೋಗ್ಯವಾಗಿ ಜೀವಂತವಾಗಿರ್ತಾರೆ ಹಾಲಲ್ಲೂಯ ಯಾರಕ್ಕೆಲ್ಲ ದೇವರ ಭಯ ಇಲ್ಲವೋ ನಮಗೆ ದೇವರ ಭಯ ಬರಬೇಕಂತ ಪ್ರಾರ್ಥನೆ ಮಾಡಬೇಕು ಲೋಕದ ಭಯ ಹೋಗಬೇಕು ದೇವರ ಭಯ ನಮ್ಮಲ್ಲಿ ಬರಬೇಕು ಜೋರಾಗಿ ಹಾಲಲೂಯ ಜೋರಾಗಿ ಹಾಲಲೂಯ ಎಲ್ಲಿ ಜನ ದೇವ್ರಿಗೂ ಭಯ ಪಡಲ್ಲವೋ ಭಯ ಪಡಲ್ಲ ಅಂದ್ರೆ ಅರ್ಥ ಏನು ಮರ್ಯಾದೆ ಕೊಡಲವು ಗೌರವ ಕೊಡಲವು ವೆನರೇಟ್ ವೆನರೇಟ್ ಅಂದ್ರೆ ಆತನಿಗೆ ತಗ್ಗಿ ಬಗ್ಗಿ ಗೌರವ ಕೊಡಲ್ಲವು ಅಂತ ಜಾಗದಲ್ಲಿ ದೇವರು ಬರಲ್ಲ ಅಂತ ಆತನಿಗೆ ಅಗೌರವ ಪಡಿಸುವ ಜಾಗದಲ್ಲಿ ಆತನಿಗೆ ಲಘುವಾಗಿ ಎಣಿಸುವ ಜಾಗದಲ್ಲಿ ಆತನು ಬರಲ್ಲ ನನಗೆ ಯೋಚನೆ ಬಂತಿದ್ದು ಏನಪ್ಪ ಬರಲ್ಲ ಅಂತ ಇರೋದು ಹಳೆ ಒಡಂಬಡಿಗೆ ಆಯ್ತು ಹೊಸ ಒಡಂಬಡಿಕಲ್ಲಿ ನಮ್ಮೊಳಗೇನೆ ದೇವ್ರು ಇದಾನೆ ಲೋಕದಲ್ಲಿ ಉರುಣಕಿದ್ದಲು ನಿಮ್ಮೊಳಗಿರುವ ವೇಸು ಹೆಚ್ಚಿನವನು ಯಾಕಣ ದೇವ್ರು ನನ್ನ ನನ್ನೊಳಗೆ ನಾನೇ ದೇವ್ರ ಆಲಯ ನನ್ನೊಳಗೆ ದೇವ್ರು ಇದ್ದಾನೆ ಅಣ್ಣ ದೇವ್ರೇನು ಬರೋದು ಬೇಕಾಗಿಲ್ಲ ನಾನು ಆಗಲೇ ಬಂದಿದ್ದಾನೆ ಅಂತ ಮೋಸ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ನನಗೆ ಹೆಂಗಂತ ಕೇಳ್ತೀನಿ ಅದ ನೀವು ದೇವ್ರ ಆಲಯ ತಾನೇ ಯಾರ ಕೈತ ನೋಡೋಣ ದೇವ್ರಾಲಯ ಲೋಕದಲ್ಲಿ ಇರುವವ್ಕಿಂತ ನಿಮ್ಮೊಳಗಿರುವ ಯೇಸು ದೊಡ್ಡವನು ಹೌದಾ ಯಾಕೆ ಅನೇಕರಿಗೆ ದೇವ್ರ ಮಕ್ಕಳಿಗೆ ಆಕ್ಸಿಡೆಂಟ್ ಆಗುತ್ತೆ ಆವಾಗ ಏನು ಹೆಸರು ಮಲ್ಕೊಂಡಿದ್ದೇನಾ ಒಳಗಿದ್ದವನು ಯಾಕೆ ಕಾಪಾಡಿಲ್ಲ ಯಾಕೆ ಬಹಳ ಜನ ಕ್ಯಾನ್ಸರ್ ಬಂದು ಸಾಯ್ತಾರೆ ಆವಾಗ ಸ್ವಾಮಿ ಅವ್ರ ಇದ್ದಿಲ್ವಾ ಹೇಳಿ ನನಗೆ ಯಾರೋ ಒಬ್ಬನು ಬಂದು ಒಡಿತಾನೆ ದೇವ್ರ ಮಕ್ಕಳಿಗೆ ಆವಾಗ ದೇವ್ರ ಇದ್ದಿಲ್ವಾ ದೊಡ್ಡವನು ನಿಮ್ಮ ಕಾಪಾಡಕ್ಕೆ ಆವಾಗ ಎಲ್ವೇ ಸ್ವಾಮಿ ಯೇಸು ಹೇಳ್ತಾನೆ ನಿರಂತರ ನಾನು ಆತ್ಮ ನಿಮ್ಮ ಒಳಗೆ ಇರ್ತಾನಂತೆ ಸತ್ಯನೇ ನಿರಂತರ ಇರ್ತಾನೆ ಬಟ್ ಒಡಿವಾಗ ಎಲ್ಲಿದ್ದ ಕಾಯಿಲೆ ಬಂದು ಸಾಯಿವಾಗ ಯೇಸು ಯೇಸುವಿನ ಆತ್ಮ ಎಲ್ಲಿದ್ದ ಆಕ್ಸಿಡೆಂಟ್ ಆಗುವಾಗ ಎಲ್ಲಿದ್ದ ಯೇಸುವಿನ ಆತ್ಮ ಎಲ್ಲಿದ್ದ ದೇವರು ನಮ್ಮ ಸಂಗಡ ಇರುವುದು ಉಪಯೋಗ ಆಗೋದಿಲ್ಲ ನೀವು ದೇವರ ಸಂಗಡ ಸೇರುವಾಗಲೇ ಉಪಯೋಗ ಆಗುತ್ತೆ ಅದು ಮಾತ್ರ ಸತ್ಯವಾಗಿ ತಿಳ್ಕೊಳ್ಳಿ ದೇವರಿದಾನೆ ದೇವರಿದಾನೆ ಅಂತ ಇವತ್ತು ಎಲ್ಲರೂ ಮೋಸ ಹೋಗ್ತಾ ಇದ್ದೀವಿ ಇಸ್ರಾಯಲ್ ಜನರು ಅದೇ ಮೋಸ ಹೋದ್ರು ಏನು ಗೊತ್ತಾ ದೇವರ ಆಲಯ ಇತ್ತ ಎಸ್ಲೆಮಲ್ಲಿ ಕರೆಕ್ಟಾ ಅಲ್ಲಿ ಯಾರಿದ್ರು ದೇವ್ರ ಆಲಯದಲ್ಲಿ ಯಾರಿದ್ರು ನೋಡಪ್ಪ ದೇವರು ಆಲಯ ಅಂದರೆ ದೇವ್ರು ಇರ್ತಾನೆ ದಡ್ಡರು ದೇವ್ರಿಗೆ ಸೇವೆ ಮಾಡೋಕೆ ಯಾಜಗರು ಇರ್ತಾರೆ ಬಟ್ ದೇವ್ರ ಆಲಯದಲ್ಲಿ ಯಾರು ಇರ್ತಾನೆ ದೇವರು ಇರ್ತಾನೆ ಅಲ್ಲಿ ಇದ್ದಾನೆ ಹಂಗಾಗಿ ಇಸ್ರೇಲ್ ಜನ ಜನ ಏನು ಅಂದ್ಕೊಂಡ್ರು ಏ ನಮ್ಮ ಹತ್ರ ದೇವರು ಇದ್ದಾನೆ ದೇವ್ರು ದೇವರು ಇದಾನೆ ದೇವ್ರು ಇದ್ದಾನೆ ಅಂತ ಎಲ್ಲ ಮಾಡ್ತಾ ಇದ್ರು ದೇವ್ರು ಇದ್ದಾನೆ ದೇವ್ರು ಇದ್ದಾನೆ ಅಲ್ವಾ ಆದರೆ ದೇವರು ಹೇಳ್ತಾನೆ ನೀವು ನನ್ನ ಹತ್ರ ಇಲ್ಲಲ್ಲೋ ಮರಿಯ ನಾನು ನಿಮ್ಮ ಹತ್ರ ಇದು ಉಪಯೋಗ ಇಲ್ಲ ನಾನು ಒಂದ್ಸಾರಿ ಹೇಳಿದೆಲ್ಲ ಗಂಡ ಎಷ್ಟೇ ಹೆಂಡ್ತಿನೂ ಪ್ರೀತಿ ಮಾಡಿದರೂ ಉಪಯೋಗಲ್ಲ ಹೆಂಡ್ತಿನೂ ಪ್ರೀತಿ ಮಾಡಿದರೆ ಅವರು ಸಂತೋಷವಾಗಿರ್ತಾರೆ ನಿಮಗೇನು ಅರ್ಥ ಆಗಿದ್ದೇನೆ ಹೇಳ್ತಿರೋದು ಮೇಷ್ಟರು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದರು ಮಕ್ಕಳು ಸರಿಯಾಗಿ ಕೇಳಿಲ್ಲ ಅಂದರೆ ಒಬ್ಬರು ಪಾಸ್ ಆಗಲ್ಲ ಒನ್ ವೇ ಇಲ್ಲಣ ಟೂ ವೇ ಇಡೀ ಜಗತ್ತಲ್ಲೇ ನಂಬರ್ ಒನ್ ಮೇಸ್ಟ್ರ್ ಬಂದು ಪಾಠ ಮಾಡಿದ ನಿಮ್ಮ ಮಕ್ಕಳಿಗೆ ಮಕ್ಕಳು ಗಮನ ಕೊಟ್ಟು ಕೇಳಿಲ್ಲ ಅಂದ್ರೆ ಒಂದು ಪಾಸ್ ಆಗಲ್ಲ ಎಷ್ಟೇ ಒಳ್ಳೆ ಪಾಸ್ಟ್ರು ಇದ್ರು ವಿಶ್ವಾಸಿಗಳು ಗಮನ ಕೊಟ್ಟು ಕೇಳಿಲ್ಲ ಅಂದ್ರೆ ಎಷ್ಟು ಒಳ್ಳೆ ಪಾಸ್ಟ್ ಇದ್ರು ಏನು ಮಾಡೋಕ್ಕಾಗಲ್ಲ ನಿಮಗೆ ಅರ್ಥ ಮಾಡಿಕೊಳ್ಳಿ ಹಲೇಲು ಹೇಳ್ತೀರಾ ಜೋರಾಗಿ ನಮ್ಮೊಳಗೆ ಎಸಿದಾನೆ ದೇವರಾತ್ಮ ನಮ್ಮ ಒಳಗೆ ಇದಾನೆ ನೀ ನಾವೇ ದೇವರಾಲಯ ಮತ್ತೆ ಯಾಕೆ ಸಾಹಿತಿ ಕೈ ಏಡ್ಸಲ್ಲಿ ಕ್ಯಾನ್ಸರಲ್ಲಿ ಆಕ್ಸಿಡೆಂಟಲ್ಲಿ ಯಾಕೆ ಬಡವರಾಗಿದ್ದರಿ ಯಾಕೆ ನಿಮ್ಮ ಮುಂದೆ ಸಾಲ ಹಂಗೆ ಇರ್ತಿದ್ರಿ ಯಾಕೆ ಯಾಕೆ ಮತ್ತು ದೇವರು ಇದ್ರೆ ಕಾಪಾಡಿಲ್ವಾ ಅಂತ ಪ್ರಶ್ನೆ ಬರುತ್ತೆ ಕರೆಕ್ಟಾ ಬರುತ್ತಾ ಬರಲ್ವ ಹೇಳ್ರಿ ನೋಡೋಣ ಬರುತ್ತೆ ಮತ್ತೆ ಅವಾಗ ದೇವ್ರಿ ಎಲ್ಲಿದ್ದ ದೇವ್ರಿದ್ದ ಬಟ್ ನೀವಿದ್ದಿಲ್ಲ ದೇವ್ರ ಜೊತೆಯಲ್ಲಿ ಬೈಬಲ್ ಹೇಳ್ತತೆ ಮನಪೂರ್ಕವಾಗಿ ಯಾರು ಹುಡುಕ್ತಾರೋ ಅವ್ರಿಗೆ ಸಿಗ್ತಾನಂತೆ ನಿಮ್ಮ ಒಳಗೇನೆ ಇದ್ರೂ ಅವನು ಮಾತಾಡಲ್ಲ ನಿಮ್ಮನ್ನು ಕಾಪಾಡಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮೊಳಗಿದ್ರು ಅಷ್ಟೇ ದೇವರಿಗೆ ಸ್ವರ್ಗದಲ್ಲಿದ್ರು ಅಷ್ಟೇ ದೇವರಿಗೆ ಸ್ವರ್ಗದಲ್ಲಿದ್ರು ಸಹ ಆಕ್ಸಿಡೆಂಟ್ ಆಗುವ ಅಲ್ಲಿಂದ ಕೈ ಹಿಂಗೆ ಚಾಚಿ ಎತ್ಬಿಡ್ತಾನೆ ನಿಮಗೆ ಒಳಗಿದ್ದೇ ಕಾಯ್ಬೇಕಂತೀನಿಲ್ಲ ನಿಮಗೇನ ದೇವರಿಗೆ ಮಿತಿ ಇಲ್ಲ ಕರೆಕ್ಟಾ ಸ್ವರ್ಗದಿಂದ ಬರೋಕ್ಕೆ ಮೂರು ದಿನ ಆಗುತ್ತಣ ಅಷ್ಟರೊಳಗೆ ನಾನು ಸತ್ತೋಗ್ಬಿಡ್ತೇನೆ ದೇವರಿಗೆ ನಿಮ್ಮೊಳಗೆ ಇದ್ದೇ ನಿಮ್ಗೆ ಕಾಯ್ಬೇಕಂತೇನಿಲ್ಲ ಸ್ವರ್ಗದಲ್ಲಿ ಕುತ್ಕೊಂಡು ಹಂಗೆ ಎದ್ಬಿಡ್ತಾನೆ ನಿಮಗೆ ಅಷ್ಟು ಶಕ್ತಿ ಉಳ್ಳ ದೇವರಾಗಿದ್ದಾನೆ ಸೊ ಅರ್ಥ ಏನು ಗೊತ್ತಾ ನಮ್ಮೊಳಗೆ ವಾಸವಾಗಿ ಇದಾನೆ ಇಲ್ಲ ಅಂತ ಹೇಳಲ್ಲ ಬೈಬಲ್ ಇದಾನೆ ಬಟ್ ಯೂಸ್ ಆಗಲ್ಲ ನೀವು ದೇವ್ರ ಜೊತೆಲಿ ಇರುವಾಗ ಮಾತ್ರ ಯೂಸ್ ಆಗುತ್ತೆ ಹಲೋ ಲೂಯ್ಯ ನಾವು ಭಾಳ ಜನ ದೇವ್ರಿದ್ದಾನೆ ದೇವರಿದ್ದಾನೆ ದೇವರಿದ್ದಾನೆ ಅಂತ ರೋಗದಲ್ಲಿ ಬಡವರಾಗಿ ಅಂತ ಇಂಥ ಎಲ್ಲದರಲ್ಲಿ ಸಿಕ್ಕೊಂಡು ನೋವಲ್ಲಿದ್ದೇವೆ ದೇವ್ರ ಇದ್ದಾನಪ್ಪ ಯಾರು ಇಲ್ಲ ಅಂತಾರೆ ಆದರೆ ನೀವು ದೇವ್ರ ಜೊತೇಲಿ ಇದ್ದೀರಾ ನಾನು ಇದ್ದೀನ ಅನ್ನೋದು ಬಹಳ ಮುಖ್ಯ ಇವತ್ತು ಬಹಳ ಜನ ದೇವ್ರ ಜೊತೇಲಿ ನಾವು ಇರೋದಿಲ್ಲ ಹೆಂಗ್ ಬೇಕಾದ್ರೂ ಇರ್ತೀವಿ ಆಮೇಲೆ ದೇವ್ರ ಕಾಪಾಡೇ ಇಲ್ಲ ನೋಡೋಣ ಚರ್ಚ್ಗೆ ಬರ್ತಾ ಇದೆ ಚರ್ಚ್ ಫಂಡ್ ಕೊಟ್ಟೆ ಕಾಣಿಕೆ ಕೊಟ್ಟೆ ದಸಂಬ ಕೊಟ್ಟೆ ಪ್ರೇರ್ ಮಾಡಿದೆ ಚೈನ್ ಪ್ರೇರ್ಲಿ ಬಂದೆ ಊಟ ಕೊಟ್ಟೆ ನಾನೇ ಆದಿವಿಶ್ವಾಸಿ ಅಣ್ಣ ಏನಣ್ಣ ದೇವ್ರಿಗೆ ಹಿಂಗೆ ಬಿಟ್ಟು ಹಿಂಗೆ ಬಿಟ್ಟರೆ ಹೆಂಗಣ್ಣ ದೇವ್ರ ಹತ್ರ ಒಂದು ಕಂಪ್ಲೇಂಟ್ ಹಾಕೋಣ ದೇವ್ರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಹಿಂಗೆ ಹೇಳ್ತಿರ್ತೀನಿ ಸ್ವಾಮಿ ಸ್ವಾಮಿ ಅಂದ್ರೆ ಸ್ವಾಮಿ ಅಲ್ಲ ಕನ್ನಡದಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಮಾತಾಡುವಾಗ ಏನು ಸ್ವಾಮಿ ಅಂತಾರಲ್ಲ ಆ ಸ್ವಾಮಿ ಹೇಳ್ತಾ ಇದ್ದೀನಿ ಅಲ್ಲೇ ಲೂಯ ದೇವರು ನಮ್ಮ ಸಂಗಡಿ ಇದ್ರು ನೋ ಯೂಸ್ ಅರ್ಥ ಮಾಡ್ಕೊಳ್ಳಿ ನೀವು ದೇವ್ರ ಸಂಗಡಿ ಇದ್ರೆ ಮಾತ್ರ ಯೂಸ್ ಆಗುತ್ತೆ ಅದು ನಾನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹಲೋಯ ಸೊ ದೇವರ ಭಯ ದೇವರ ಹತ್ರ ಬರುವಾಗ ನಮ್ಗೇನಿರಬೇಕು ಏನಿರ್ಬೇಕು ಹ್ಮ್ ಎಲ್ಲಿ ದೇವರು ಬರ್ತಾನಂತೆ ಆತನ ಹೆಸರನ್ನು ಎಲ್ಲಿಗೆ ಪ್ರಖಾತಿ ಪಡಿಸ್ತಾರೋ ಅಲ್ಲಿ ಬಂದು ಅವರನ್ನು ಆಶೀರ್ವದಿಸ್ತಾನಂತೆ ಹೆಂಗ್ ಪ್ರಕಾತಿ ಪಡಿಸುವುದು ಹಾಡುವುದರಿಂದ ಅಲ್ಲ ಕುಣಿಯುವುದರಿಂದ ಅಲ್ಲ ಮನ ಮನಸ್ಸಿದ ನೋಡು ಹೃದಯ ಇದೆ ನೋಡು ಅದು ಸಂಪೂರ್ಣ ಅದಕ್ಕೆ ಎಸೆ ಎರೆಮೆ ಹೇಳ್ತಾನೆ ನನ್ನ ಮನಪೂರ್ವವಾಗಿ ನೀವು ಹುಡುಕುವಾಗಲೇ ನಾನು ಕಂಡುಕೊಳ್ತೀರಿ ಸೊ ದಿಸ್ ಹಾರ್ಟ್ ಶುಡ್ ಬಿ ಈ ಹೃದಯ ಅನ್ನುವಂಥದ್ದು ದೇವರಿಗೆ ಇಷ್ಟವಾದದ್ದಾಗಿರಬೇಕು ಆರಾಧನೆಗೆ ಬರ್ತೀವಿ ಎಲ್ಲ ಮೇ ದೇಗ ತೊಳ್ಕೊಂಡ್ಬಿಡ್ತೀವಿ ಒಳ್ಳೆ ಬಟ್ಟೆ ಇಸ್ತ್ರಿ ಮಾಡಿ ಹಾಕೊಂಡ್ಬರ್ತೀವಿ ತಲೆ ಬಾಸ್ಕೊಂಡಿದ್ದೀವಿ ಹಲ್ಲು ಉಜ್ಕೊಂಡಿದ್ವಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ವಿ ಸ್ವಲ್ಪ ಪೌಡರ್ ಹಾಕೊಂಡಿದ್ವಿ ನೋಡೋಕೆಲ್ಲ ಚೆನ್ನಾಗಿ ಕಾಣ್ತೀವಿ ಆದರೆ ಹೊಲಗೆ ಹೊಲಿಸಿದಾವಲ್ಲ ಹೃದಯದಲ್ಲಿ ದೇವ್ರಿಗೆ ಮೇಲೆ ಸಿಗ್ತಾನೆ ಅಲ್ಲ ಅಣ್ಣ ನಾನೇ ದೇವ್ರ ಅಲ್ಲಿ ಅಣ್ಣ ದೇವರು ನಂದು ನಾನು ಹೊತ್ಕೊಂಡು ಹೋಗ್ತಿದ್ದೆ ಅಣ್ಣ ಅವನು ಹೋಯ್ತಾರಲ್ಲ ಕೆಲವರು ಆ ಥರನ ನಾನು ದೇವ್ರನ್ನ ಹೊತ್ಕೊಂಡು ನಾನು ಯಾರು ಹೇಳಿದ್ರು ನೀವು ಹೊತ್ತಾರಲ್ಲ ದೇವ್ರು ನಿಮ್ಮನ್ನು ಹೊರ್ತಿದಣ ಬೇಕಾದ್ರೆ ಯಾ ಜೋರಾಗಿ ಹಾಲೆ ಲೋಯ ಬಹಳ ಜನ ನಾವು ದೇವರ ಜೊತೆಯಲ್ಲಿ ಇಲ್ಲ ಯಾಕೋ ಬಲಿದೆ ನೀವು ದೇವರ ಸಮೀಪಕ್ಕೆ ಬನ್ನಿರಿ ಆಗ ದೇವರು ನಿಮ್ಮ ಸಮೀಪ ಬರ್ತಾನೆ ಯೋಗ ಹದಿನೈದಲ್ಲಿ ಬರೆಯಲ್ಪಟ್ಟಿದೆ ನೀವು ದೇವರಲ್ಲಿ ನೆಲೆಗೊಂಡಿರಿ ಆಗ ದೇವರು ನಿಮ್ಮಲ್ಲಿ ಇರ್ತಾನೆ ಅಂತ ನೋಡಿದ್ರ ನಾವು ದೇವರ ಜೊತೆಯಲ್ಲಿ ಇಲ್ಲ ಅಂದ್ರೆ ದೇವ್ರು ನಮ್ಮ ಜೊತೆಯಲ್ಲಿ ಇರಲ್ಲ ಅಥವಾ ಇದ್ದಾನೆ ಅಂದರೂ ಉಪಯೋಗ ಆಗಲ್ಲ ಅದು ನಾನು ಖಚಿತ ನಿಮ್ಗೆ ಹೇಳ್ತೇನೆ ಇದ್ರೂ ಉಪಯೋಗ ಆಗಲ್ಲ ಯಾಕಂದ್ರೆ ದೇವ್ರು ಮಾಡೋಕ್ಕಾಗಲ್ಲ ಐ ಮೀನ್ ಜೋರಾಗಿ ಹಾಲೆ ಲೋಯ ಸೊ ದೇವರ ಭಯ ಯಾರು ಬೇಕು ದೇವರ ಭಯ ಇರಬೇಕು ಈಗ ಬಹಳ ಮುಖ್ಯವಾದ ಒಂದು ಸಂಗತಿ ಹೇಳ್ತೇನೆ ಪಾಪ ಮಾಡದೇ ಇರುವುದಕ್ಕೆ ಬೇಕಾಗಿದ್ದು ಏನು ಗೊತ್ತಾ ಇವತ್ತು ಪ್ರೇರು ಅವು ಇವು ಎಲ್ಲ ಬೇಕು ಬಟ್ ಆದ್ರೆ ಅವು ಯಾವುದು ವರ್ಕ್ ಆಗಲ್ಲ ದೇವ್ರ ಭಯ ಮಾತ್ರ ಪಾಪ ಮಾಡಲಾರದೆ ನಿಲ್ಲಿಸುತ್ತೆ ಇದು ನಾನು ನಿನ್ನೆ ಅರ್ಥ ಮಾಡ್ಕೊಂಡಿರೋ ಒಂದು ಸಂಗತಿ ಈಗ ದೇವ್ರ ಪ್ರೀತಿ ಬಹಳ ಯೇಸು ಸ್ವಾಮಿ ಬಹಳ ಪ್ರೀತಿ ಸ್ವರೂಪನ ಅಂತ ನೀವು ಕೇಳ್ತಾ ಇದ್ರೆ ಆ ಓದ್ತಾ ಇದ್ರೆ ಅನಿಸ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ ಪಾಪ ಒಂದು ಸಂದರ್ಭ ಬರುವಾಗ ಏ ನೀವು ಹೇಳಿ ಆಯ್ ಪ್ರೀತಿ ಸ್ವರೂಪನ ಮನಸ್ಸು ಬಿಡ್ತಾ ಅನ್ಬಿಡ ಮಾಡ್ಬಿಡೋಣ ಈಗ ನೀವೇನು ಅರ್ಥ ಆಗನೇ ಆಗಲ್ಲ ಬರೀ ದೇವರ ಪ್ರೀತಿ ಪ್ರೀತಿಯಲ್ಲೇ ನೀವು ಅಂದ್ಕೊಂಡಿದ್ರೆ ಅಲ್ವಾ ಪ್ರೀತಿ ಮಾಡೋರಿಗೆ ಎಕ್ಸ್ಕ್ಯೂಸ್ ಕೇಳ್ಕೊಬಹುದಲ್ವಾ ಅಣ್ಣ ಸ್ವಾಮಿ ಅಪ್ಪ ತಪ್ಪಾ ನಿನ್ ಗೊತ್ತಲ್ಲಪ್ಪ ನಾನು ಆ ಕಷ್ಟ ಹಂಗಿತ್ತು ಪರಿಸ್ಥಿತಿ ನಾನು ಏನು ಮಾಡ್ಲಪ್ಪಾ ಅಂತ ಹೇಳ್ಕೊಬಹುದು ಪ್ರೀತಿ ಅಂತ ಹೇಳಿ ಬಟ್ ಆದರೆ ದೇವರ ಭಯ ಇದ್ರೆ ಮಾಡಲ್ಲ ಇವತ್ತು ಯಾಕೆ ತಪ್ಪು ಮಾಡ್ತೀವಿ ಇದೆಲ್ಲ ದೇವ ನಮಗೆ ಭಯ ಇಲ್ಲ ಏನು ಭಯ ಇಲ್ಲ ದೇವರ ಭಯ ಇಲ್ಲ ಬರೆಯವ್ರು ಬರ್ಕೊಳ್ಳಿ ನೋಡ್ಸು ದೇವರ ಭಯ ಒಂದೇ ಮನುಷ್ಯನಿಗೆ ಪಾಪವನ್ನು ಮಾಡುವುದಕ್ಕೆ ನಿಲ್ಲಿಸುತ್ತದೆ ನಥಿಂಗ್ ಎಲ್ಸ್ ದೇವರ ಭಯ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಆ ಗೊತ್ತಿಲ್ಲ ನಾವು ಅಲ್ಲಿ ಕಲ್ತನೇ ಯಾರು ಮಾಡಲ್ಲ ಯಾರು ಅರ್ಥ ಆಗಿಲ್ಲ ನಿಮಗೆ ಯಾಕೆ ಭಯ ಭಯ ಒಬ್ಬ ಮನುಷ್ಯನಿಗೆ ತಪ್ಪು ಮಾಡುವುದು ನಿಲ್ಸುತ್ತೆ ತ ಸ್ವಾಮಿ ನಿಮ್ಗೆ ಅರ್ಥ ಆಗಲ್ಲ ಒಂದ್ಸಾರಿ ನೀವು ಕಲ್ತನ ಮಾಡಿ ಪೊಲೀಸ್ ಕೈಯಲ್ಲಿ ಏರೋಪ್ಲೇನ್ ಏರ್ಸ್ಕೊಂಡ್ಬಿಟ್ರೆ ಏರೋಪ್ಲೇನ್ ಗೊತ್ತಿಲ್ಲ ನಾವು ಅವ್ರು ಹೇಳ್ತಾರೆ ಏರೋಪ್ಲೇನ್ ಅಂತ ಪೊಲೀಸ್ ಭಾಸೆಯಲ್ಲಿ ಆತರ ಏರೋಪ್ಲೇನ್ ಏರ್ಸ್ತಾರೆ ಜೀವನ ಮಾ ಜೀವಮಾನವೆಲ್ಲ ನೀನು ಮಾಡಲ್ಲ ಯಾಕೆ ಆ ಭಯ ಅರ್ಥ ಆಗಲ್ಲ ನಿಮಗೆ ಸ್ವಾಮಿ ಅವಲ್ಲ ನಾನು ಸಾರಿ ಬೈಕ್ ನೋ ಪಾರ್ಕಿಂಗಲ್ಲಿ ನಿಲ್ಸಿದೆ ಯಾವ ಪಾರ್ಕಿಂಗ್ ಅಂದ್ರೆ ಕನ್ನಡದವರಿಗೆ ನಿಲ್ಲಿಸಬಾರ್ದಾಗದಲ್ಲಿ ನಿಲ್ಸಿದೆ ರೋಡ್ ಅಲ್ಲಿ ಪೊಲೀಸ್ ಬಂದು ಎತ್ತ ಹಾಕ್ಕೊಂಡು ಹೋಗ್ಬಿಟ್ಟ ಗಾಡಿಯಲ್ಲಿ ಬೈಕ್ ಹುಡುಕ್ತದ್ರಿ ಬಂದು ಬ್ಯಾಂಕಿಂದ ಕೆಳಗೆ ಬಂದು ಬೈಕೇ ಇಲ್ಲ ಏನಪ್ಪ ನಾನು ಬೈಕ್ ಯಾರೋ ಕಲ್ತನ ಮಾಡ್ಕೊಂಬಿಟ್ರಿ ಅಂತ ಅಲ್ಲಿ ಅಕ್ಕಪಕ್ಕವರು ಕೇಳಿದೆ ಇಲ್ಲಿ ಪೊಲೀಸ್ ವ್ಯಾನ್ ಬಂತು ತಗೊಂಡೋಗ್ಬಿಟ್ರು ಹಾ ಹಾ ಅಲ್ಲಿ ಸ್ಟೇಷನ್ ಹತ್ರ ಹೋಗಿ ನೂರು ರೂಪಾಯಿನೋ ಫೈನ್ ಕಟ್ಟಿ ಏನೋ ಬೈಕ್ ಹೇಳ್ರಿ ಬಿಡಿಸ್ಕೊಂಬಂದೆ ಆವತ್ತರಿಂದ ಬೈಕ್ ನೋ ಪಾರ್ಕಿಂಗ್ ನಿಲ್ಲಿಸೋದೇ ಇಲ್ಲ ನನ್ನ ಜೀವಮಾನವೆಲ್ಲ ಹಲೋ ಆದರೆ ನಾನು ದಡ್ಡ ಆದರೆ ಮತ್ತೆ ನಿಲ್ಲಿಸ್ಬೋದು ಜಾಣ ಆಗ್ಬಿಟ್ಟೆ ನಾನು ಯಾರ್ಯಾರಿಗೆ ಅರ್ಥ ಇದಾಮೇನು ಒಂದು ಸಾರಿ ಅವ್ರು ಗೌರ್ಮೆಂಟ್ ಅವ್ರ ಹಂಗೆ ಹೇಳ್ತಾರೆ ಮೂರು ಚಾನ್ಸ್ ಕೊಡ್ತಾನೆ ಅಲ್ವಾ ಆಮೇಲೆ ಲೈಸೆನ್ಸ್ ಕ್ಯಾನ್ಸಲ್ ಏನಪ್ಪ ಶೇಖರ್ ಗೊತ್ತಿರ್ತದೆ ಅಲ್ಲ ವಜಾ ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಕ್ಯಾನ್ಸಲ್ ಅಲ್ವಾ ಆರು ತಿಂಗಳ ನೋಡು ಆವಾಗ ಏನೋ ಆ್ಯಕ್ಸಿಡೆಂಟ್ ಮಾಡಿದ್ರಂದರೆ ನೀವೇ ಕಟ್ಟಬೇಕು ದುಡ್ಡು ಸತ್ತವನಿಗೆ ಸೊ ಆ ಭಯ ನಾನು ಎಷ್ಟೇ ಪ್ರೇರ್ ಮಾಡಿದ್ರು ಅನ್ಯ ಭಾಷೆಯಲ್ಲಿ ಮಾತಾಡಿದರೂ ನೋ ಪಾರ್ಕಲ್ಲಿ ನಿಲ್ಲಿಸ್ತಿದೆ ಆದರೆ ಪೊಲೀಸ್ ಬೈಕ್ ತೊಗೊಂಡು ಹೋದ್ಮೇಲೆ ಭಯ ಬಂತು ನೋಡು ಮತ್ತು ನಿಲ್ಸದೇಗಿರುವುದಕ್ಕೆ ಕಾರಣ ಭಯ ನೀವೇನು ಅರ್ಥ ಆಗಿಲ್ಲ ಜೋರಾಗಿ ಹಾಲೇಲು ಹೇಳಬೇಕು ಅಲಕ್ಷ್ಯ ಇರ್ತಾರೆ ಅಲಕ್ಷ್ಯ ಮಾಡಿದರೆ ನಿಮಗೆ ಲಾಸ್ಟಿಗೆ ಒಂದು ದೊಡ್ಡ ಭಯ ಬಂದ್ಬಿಡುತ್ತದೆ ಐ ಮೀನ್ ಜೋರಾಗಿ ಹಾಲೇಲೂ ಯಾ ಪಾಪ ಮಾಡುವುದಕ್ಕೆ ಸ್ಟಾಪ್ ಮಾಡುವುದೇನು ಎಲ್ಲ ಹೇಳಿ ಜ್ವರ ಹೇಳಿ ಒಬ್ಬನು ಪಾಪ ಮಾಡ್ತಾ ಅವನಿಗೆ ಏನು ಇಲ್ಲ ದೇವರ ಭಯ ಇಲ್ಲ ಹ್ಮ ಅದಕ್ಕೆ ಆಧಾರವಾಗಿ ವಿಮೋಚನೆ ಕಾಂಡ ಇಪ್ಪತ್ತು ಇಪ್ಪತ್ತು ಓದ್ಬೋದು ದೇವ್ರು ಹೇಳ್ತಾನೆ ಆದ್ರೆ ಮೋಸೆ ಹೇಳ್ತಾನೆ ದೇವ್ರು ಬಂದು ಸೀನಾ ಬೆಟ್ಟ ಮೇಲೆ ಭಯಂಕರವಾದ ಶಬ್ದ ಗುಡುಗು ಮಿಂಚುವೊಂದಿಗೆ ಮಾತಾಡುವಾಗ ಜನ ಎಲ್ಲ ಸತ್ರವಪ ನಾವು ಭಯ ಪಟ್ಬಿಟ್ರು ಮೋಸೆ ಮೋಸೆ ಥರ ಹೇಳ್ತಾನೆ ಓದಕ್ ಬೇಡ ಓದಿ ಭಯ ಅಂತ ಹೇಳ್ತಾನೆ ಆಮೇಲೆ ಭಯಪಡ್ರಿ ಅಂತಾನೆ ಉಲ್ಟ ಮಾತಾಡ್ತಾನೆ ನೋಡು ಮೋಸೆ ಹೌದು ಮೊದಲೇದು ಒಂದು ಭಯಪಡಬೇಡ ಅಂತ ಹೇಳ್ಬಿಟ್ಟೆ ಹ ಎರಡು ಭಯ ಐತೆ ಒಂದು ಭಯ ಭಯ ಅಂದ್ರೆ ಹೊರಗಡೆ ನಡೆಯುವ ಯಾವ್ದು ಏನು ಮಾಡಬೇಡಿ ಬಟ್ ಇನ್ನೊಂದು ಅಲ್ಲಿ ಭಯಪಡ್ರಿ ದೇವರಿಗೆ ನೋಡಿದೀರ ಭಯಪಡಬೇಡ್ರಿ ಭಯಪಡ್ರಿ ಅಂತ ಅಲ್ಲೇ ಒಂದೇ ವಾಕ್ಯದಲ್ಲಿ ಬರುತ್ತೆ ಭಯ ಪಡಬೇಡಿ ಅನ್ನೋದು ಏನಕ್ಕೆ ಹೊರಗೆ ನಡೀತಾ ಇರೋ ಯಾವುದಕ್ಕೂ ಭಯಪಡಬೇಡಿ ಆದರೆ ದೇವರಿಗೆ ಏನು ಮಾಡಿ ಯಾಕೆ ಪಾಪ ಮಾಡದಂತೆ ನಿಲ್ಲಿಸುವಂಥದ್ದು ಹಾಲಲೋ ಹೇಳ್ತೀರಾ ಜೋರಾಗಿ ಹಾಲಲ್ಲೊ ಅಲ್ಲಿ ಬರ್ದಿದೆ ಇದು ಒಂದೇ ಅಣ್ಣ ಬರ್ದಿದೆ ಇನ್ನು ಬಹಳ ಜಾಗದಲ್ಲಿ ಬರ್ದಿದೆ ಯಾ ಜ್ಞಾನೋಕ್ತಿ ಹದಿನಾರು ಹದಿನಾರು ಓದಿನ ಹಾಕಿರಾ ಓದಕ್ ಒಂದ್ ತಾಸ ತಗೊಳ್ತೀರಪ್ಪ ಅಲ್ಲ ಅಲ್ಲ ಹದಿನಾರು ಆರು ಮರಿ ನಾನೇ ಆಗ್ಲೇ ಅರ್ಧ ಬರ್ಧ ಕಣ ಅಂದ್ರೆ ನೀವು ಅರ್ಧ ಬರ್ದ ಹಾಕ್ತಿರೋ ಅಪ್ಪ ಹಾಡಿ ನಿವಾರಣೆ ಅಲ್ಲ ಇಲ್ಲಿ ಏ ಇದು ಕರೆಕ್ಟ್ ಆಯ್ತು ಕರ್ತನ ಭಯದ ಮೂಲಕ ಮನುಷ್ಯರು ಕೆಟ್ಟದರಿಂದ ಹೊರಗೆ ಬರ್ತಾರೆ ಕೆಟ್ಟದಂದ್ರೆ ಏನು ಪಾಪದಿಂದ ಕೆಜಿ ಹಾಕ್ಬೇಕಾಯ್ ಮೇಲೆ ಹಾಲ ಲೋಯ ಸೊ ದೇವರ ಭಯನೇ ನಮ್ಗೆ ಏನ್ ಮಾಡುತ್ತಂತೆ ನೋಡ್ರಪ್ಪ ಪಾಪ ಮಾಡದೆ ಸ್ಟಾಪ್ ಮಾಡೋದು ನಿಮ್ ಗಂಡ ನಿಮ್ ಹೆಂಡತಿ ನಿಮ್ ಮಕ್ಕಳು ನಿಮ್ ತಾಯಿ ತಂದೆ ಅಲ್ಲ ಮೇಷ್ಟ್ರ ಅಲ್ಲ ದೇವರ ಭಯ ಅದು ಒಂದೇ ಒಂದು ಓಕೆ ಸಾಕು ಹಲೋ ದೇವ್ರ ಭಯ ಇಲ್ಲ ಅಂದ್ರೆ ದೇವ್ರ ಭಯ ಕೊಡಪ್ಪ ದೇವ್ರೆ ಅಂತ ನಾನು ಕೇಳ್ಬೇಕು ನೀವು ಕೇಳಬೇಕು ಐ ಮೀನ್ ಈಗ ಕೆಲವರು ಸೇವಕರ ವಿರುದ್ಧವಾಗಿ ಮಾತಾಡ್ತಾರೆ ಮಾಡ್ತಾ ಮಾರ್ತಲ್ಲ ಅವ್ರಿಗೆ ದೇವ್ರ ಭಯ ಇಲ್ಲ ಅಂತ ಬಯಬಿ ಹೇಳ್ತಾರೆ ನಂಬರ್ಸ್ ಅರಣ್ಯಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ವಾಕ್ಯ ಮೂರ ಎಷ್ಟೇ ನೋಡು ಅಲ್ಲಿ ಏನು ಹೇಳ್ತದಂದ್ರೆ ಆರ್ ಒನ್ ಮಿರಿಯಾಮ್ ಇಬ್ಬರು ಮೋಸೆ ವಿರೋಧವಾಗಿ ಮಾತಾಡಿದ್ರು ಆವಾಗ ದೇವ್ರು ಬಂದು ಹೇಳ್ತಾನೆ ನನ್ನ ಸೇವಕನಿಗೆ ವಿರೋಧವಾಗಿ ಮಾತಾಡುವುದಕ್ಕೆ ನೀವು ಭಯ ಇಲ್ಲದೆ ಓದೋದು ಏನಪ್ಪಾ ಅವನು ನನ್ನ ಸೇವಕ ನಿಂತರು ಬಿದ್ರು ನಾನು ಕೇಳ್ಕೊಳ್ತೇನೆ ನೀನು ಯಾವನಲ್ಲಿ ಹೇಳಕ್ಕೆ ಅಂತ ದೇವ್ರು ಹೇಳ್ತಾನೆ ಅರ್ಥ ಆಗಿದೆ ನಿಮಗೆ ಇನ್ನೊಬ್ಬರ ಹೆಂಡತಿ ಹತ್ರ ಹೆಂಡತಿ ಬಗ್ಗೆ ಮಾತಾಡೋಕೆ ನಿಮ್ಗೆ ಏನಕ್ಕೈತೆ ಅವ್ರ ಗಂಡ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಏ ನೀ ಯಾಕೆ ಅವ್ರು ಇವ್ರು ನೋಡಿದ್ರೆ ಅವ್ರಿಗೆ ಹೇಳಬೇಡಿ ಅವ್ರು ಗಂಡ ಇದ್ದರೆ ನೋಡ್ಕೊಳ್ತಾರೆ ಇನ್ನೊಬ್ಬರ ಹೆಂಡತಿ ಹತ್ರ ಇನ್ನೊಬ್ಬರ ಹೆಂಡತಿ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನಿದೆಯಾ ಹಕ್ಕಿದೆಯಾ ಅದೇ ಥರ ಇನ್ನೊಬ್ಬರು ಗಂಡನ ಹತ್ರ ಮಾತಾಡಕ್ಕೆ ಹತ್ರ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ ಅದೇ ಥರನೇ ದೇವರು ಹೇಳ್ತಾನೆ ಎಲ್ಲಿ ಐತೆ ಎಷ್ಟೇ ವಾಕ್ಯದಲ್ಲಿ ಇದೆ ಎಂಟಲ್ಲಿ ಇದೆ ಅಲ್ಲಿ ಏನು ಹೇಳ್ತದಂದ್ರೆ ಆ ಲಾಸ್ಟ್ 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 ಲೈನ್ ನೀವು ನನ್ನ ಸೇವಕನಾದ ಮೋಸೆ ವಿರೋಧವಾಗಿ ಮಾತನಾಡಲು ಯಾಕೆ ಭಯವಿಲ್ಲದು ಭಯಪಡಲಿಲ್ಲ ಅಲ್ಲಿ ತನಗ ಸ್ಪೀಡಾ ಬಂದು ಅಲ್ಲಿ ಬಂದು ಬ್ರೇಕಾಗ್ಬಿಟ್ಟು ಹಾಲೆಲ್ಲೋ ಯ ನನ್ನ ಅಂತ ಹೇಳ್ತಾನೆ ಸೊ ನೋಡಿ ಯಾರ್ಯಾರೆಲ್ಲ ಪಾಸ್ಟ್ ವಿರೋಧವಾಗಿ ಮಾತಾಡ್ತಾರೋ ಅವ್ರಿಗೇನಿಲ್ಲ ಅವ್ರು ಭಯ ಇಲ್ಲ ಯಾರ ಯಾರು ಭಯ ಇಲ್ಲ ದೇವ್ರ ಭಯ ಇಲ್ಲ ಯಾಕಂದ್ರೆ ಏ ಅವ್ರ ದೇವರ ಸೇವಕರಪ್ಪ ಅವ್ರು ಬಿದ್ರು ಎದ್ರು ದೇವ್ರಿಗೆ ಲೆಕ್ಕ ಕೊಡ್ತಾರ ಬಿಡು ನಾವು ಯಾಕೆ ಸುಮ್ಮನೆ ಅವ್ರ ಬಗ್ಗೆ ಮಾತಾಡಿ ದೇವ್ರು ನಮ್ಮ ಮೇಲೆ ಬೇಜಾರು ಆಗಂಗೆ ನಿಮ್ಗೆ ಅರ್ಥ ಆಗಿದೆಯಾ ಹಲಲ್ಲೂ ಯುಯ ಇಲ್ಲಿರುವ ನಿಮ್ಮ ಎಲ್ಲಿ ಯಾರೊಬ್ಬರು ಉದಾಹರಣೆ ತಗೊಳ್ಳೋಣ ನಿಮ್ಮ ಹೆಂಡತಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಆಯಮ್ಮ ಹಿಂಗೆ ಆಯಮ್ಮ ಹಿಂಗೆ ಆಯಮ್ಮ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಾರೆ ನಿಮ್ ಏನಾಗುತ್ತೆ ಬಹಳ ಸಿಟ್ಟು ಬರುತ್ತೆ ನನ್ನ ಹೆಂಡತಿ ಬಗ್ಗೆ ನೀವು ಯಾಕೆ ಮಾತಾಡ್ತಿರಲಿ ನನ್ನ ಹೆಂಡತಿ ನಾನು ನೋಡ್ಕೊಳ್ತೀನಿ ಅಂತ ಕರೆಕ್ಟಾ ಬರುತ್ತಾ ಬರಲ್ವಾ ಹಾಂ ಅದೇ ಥರ ದೇವ್ರಿಗೂ ಸಿಟ್ಟು ಬರುತ್ತೆ ನನ್ನ ಸೇವಕನ ಬಗ್ಗೆ ನೀವು ಮಾತಾಡಬೇಡಿ ಅವನು ಏನೇ ಮಾಡಿದ್ರೆ ನಾನು ನೋಡ್ಕೊಳ್ತೀನಿ ಅಂತಾನೆ ಸೊ ದೇವ್ರಿಗೆ ಭಯ ಬೇರೆಯವರ ಬಗ್ಗೆ ಮಾತಾಡಲ್ಲ ಅದು ಮುಖ್ಯವಾಗಿ ಸೇವಕರ ಬಗ್ಗೆ ಅಂತ ಮಾತಾಡೋಲ್ಲ ಅವರಲ್ಲಿ ಸಿಗ ತಪ್ಪಿರ್ಬೋದು ಅಂದರೆ ನಾನು ದೇವರ ಅವರು ಮನ್ಸನೇ ಬಟ್ ಆದರೆ ಅವ್ರಿಗೆ ಸಹಾಯ ಮಾಡೋದಾದ್ರೆ ಪ್ರಾರ್ಥನೆ ಮಾಡ್ಬೋದು ಅವ್ರಿಗಾಗಿ ಆದ್ಬಿಟ್ಟು ವಿರೋಧವಾಗಿ ಗುಣಗುಡ್ಡದ್ ಮಾತಾಡೋದಾದ್ರೆ ನಿಮ್ಗೆ ದೇವ್ರ ಭಯ ಎಲ್ಲಿದೆ ಹೋಗ್ಬಿಡುತ್ತೆ ಅಂತ ಹೇಳುತ್ತೆ ಜೋರಾಗಿ ಈಗ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಪೋತಿಫಾರ್ ಯಾಕೆ ಪಾಪ ಮಾಡಿಲ್ಲ ಪೋತಿಫಾರ್ ಅಲ್ಲ ಯಾರು ಯೋಸೆಫ್ ಯೋಸೇಪ್ ಪೋತಿ ಬರತಿ ಈಗ ಜೊತೆಯಲ್ಲಿ ಪಾಪ ಮಾಡಿಲ್ಲ ವ್ಯಭಚಾರ ಮಾಡಿಲ್ಲ ಒಳ್ಳೆ ಅವಕಾಶ ಸಿಕ್ ಯಾಕೆ ದೇವರ ಭಯ ದೇವರ ಪ್ರೀತಿ ಅಲ್ಲ ಈವನ್ ನಂಬಿಕೆ ಅಲ್ಲ ಅದು ನಂಬಿಕೆ ಬೇರೆ ಬೇರೆ ವಿಷಯಕ್ಕೆ ಬೇಕು ಪ್ರೀತಿ ಬೇರೆ ವಿಷಯಕ್ಕೆ ಬೇಕು ಪಾಪದಿಂದ ಹೊರಬರುವುದಕ್ಕೆ ಭಯ ಒಂದೇ ಬೇಕಾಗಿರೋದು ಈಗ ಮಕ್ಕಳು ಹೋಮ್ವರ್ಕ್ ಮಾಡ್ತಾರೆ ಯಾಕೆ ಮೇಸ್ಟ್ ಒಡಿತಾರೆ ಅನ್ನುವ ಭಯ ಅರ್ಥ ಈಗಲ ಈಗೆಲ್ಲ ಹೊಡಿಬಾರ್ದು ಅಂದ್ಬಿಟ್ರೆ ಯಾರು ಹೋಮ್ವರ್ಕ್ ಮಾಡಲ್ಲ ಹ್ಮ್ ನಾನು ಈ ಬೆಳಗ್ಗೆ ಮೂರು ವಿಷಯ ಕಂಡು ಹಿಡಿದಿದೆ ಬರೀ ಬರ್ಕೊಳ್ಳಿ ಪಾಪ ಮಾಡಬಾರ್ದು ಅಂದ್ರೆ ನೀವೇನು ಮಾಡಿದ್ರು ನಿಲ್ಸಕ್ಕಾಗಲ್ಲ ಪಾಪ ದೇವರ ಭಯ ಒಂದೇ ದೇವರ ಭಯ ಇದ್ದರೆ ಪಾಪ ಸ್ಟಾಪ್ ಹ್ಮ್ ಸೆಕೆಂಡ್ ನಾ ಬೈಬಲ್ ಓದ್ತೀವಿ ನನಗೇನು ಟೈಮ್ ಇಲ್ಲ ಹಂಗೆ ಜಸ್ಟ್ ಹೇಳ್ತೇನೆ ಯಹೋವನ ಭಯ ಜ್ಞಾನಕ್ಕೆ ಮೂಲ ಸೊ ಯಾರ್ಯಾರೆಲ್ಲ ಜ್ಞಾನ ಬೇಕು ಅವರೆಲ್ಲ ದೇವ್ರಿಗೆ ಭಯ ಪಡಬೇಕಂತ ಎರಡನೇದಾಗಿ ಜ್ಞಾನ ಭಾಳ ಇಂಪಾರ್ಟೆಂಟ್ ಈ ಭೂಮಿಯಲ್ಲೇ ಬದುಕಕ್ಕೆ ಸೊ ಆ ಜ್ಞಾನ ದೇವರು ತನ್ನ ಭಯಪಡುವ್ರಿಗೆ ಕೊಡ್ತಾನಂತೆ ಜೋರಾಗಿ ಹಾಲೆಲ್ಲೂ ಹೇಳ್ತೀರಾ ಮೂರನೇದಾಗಿ ಕೀರ್ತನೆ ಇಪ್ಪತ್ತೈದು ಹದಿನಾಲ್ಕಲ್ಲಿ ಏನು ಹೇಳ್ತದಂದ್ರೆ ಯಹೋವನ ಮೇಲೆ ಭಯಭಕ್ತಿ ಉಳ್ಳವರ ಹತ್ರ ದೇವರು ತನ್ನ ಗುಟ್ಟುಗಳನ್ನು ಸೀಕ್ರೆಟ್ಸ್ನೆಲ್ಲ ಹೇಳ್ತಾನಂತೆ ರಹಸ್ಯಗಳನ್ನು ಹೇಳ್ತಾನಂತೆ ನೀವು ರಹಸ್ಯ ಯಾರ ಹತ್ರ ಹೇಳ್ತೀರಿ ಕೈ ನೋಡೋಣ ಊರಲ್ಲಿ ಹೋಗುವರೆ ರೋಡಲ್ಲಿ ಹೋಗುವ ಆ ಪರದೇಶಿಗೆ ಆ ನಾಯಿಗೆ ಕತ್ತೆಗೆ ಹಂದಿಗೆಲ್ಲ ಹೇಳ್ತೀರಿ ನಾವು ಸೀಕ್ರೆಟ್ ಯಾರ ಹತ್ರ ಹೇಳ್ತೀರಿ ನಿಮ್ಮ ಸೀಕ್ರೆಟ್ ನಿಮ್ಮ ಕ್ಲೋಸ್ ಫ್ರೆಂಡ್ ಹತ್ರ ಹೇಳ್ತೀರಿ ನೀವ್ಯಾರ ಹೇಳ್ರಿ ಯಾರ ಹತ್ರ ಹೇಳ್ತೀರಿ ಸೊ ಯಾರು ದೇವ್ರಿಗೆ ಫ್ರೆಂಡು ಯಾರು ದೇವ್ರಿಗೆ ಭಯಪಡ್ತಾರೋ ಅವರು ದೇವರಿಗೆ ಫ್ರೆಂಡ್ ಆಗ್ತಾರೆ ಯಾಕಂದರೆ ಆಬ್ರಗಾಮ್ ದೇವರಿಗೆ ಭಯಪಟ್ಟನು ಅಂತೆ ಈ ಸಾಕು ಬಲಿ ಕೊಡುವಾಗ ದೇವ್ರು ಹೇಳ್ತಾನೆ ಈಗ ನನಗೆ ಭಯ ಅಂತ ಗೊತ್ತಾಯಿತು ಅಂತಾನೆ ಸೊ ದೇವರಿಗೆ ಭಯಪಡುವನು ಕೆ ದೇವರಿಗೆ ಫ್ರೆಂಡ್ ಅಂತ ಬೈಬಲ್ ಹೇಳ್ತದೆ ಇಡೀ ಬೈಬಲಲ್ಲಿ ಮೋಸೆ ದಾವೆ ಯಾರು ಈಗ ಹೇಳಿದ್ ಲವ್ ಆಬ್ರಗ ಮೋಸ ಇಬ್ರೇ ಬೈಬಲಲ್ಲಿ ಅಲ್ಲಿ ದೇವ್ರಿಗೆ ಫ್ರೆಂಡ್ ಅಂತ ಬರೆಯಲ್ಪಟ್ಟಿದೆ ಮತ್ತೆ ದಾವಿದ ಇಲ್ವಾ ಯೋಸೆಫ್ ಇಲ್ವಾ ದಾನಿಲ್ ಇಲ್ವಾ ಇರ್ಬೋದು ಬಟ್ ಅವರ ಬಗ್ಗೆ ಬೈಬಲ್ ಹೇಳಲ್ಲ ಯಾರಿಗಾರ ಅರ್ಥ ಆಗಿದೆ ಇಬ್ರೇ ದೇವ್ರಿಗೆ ಫ್ರೆಂಡ್ ಅಂತ ಅವರಿಬ್ಬರೂ ಸಗ ದೇವರಿಗೆ ಭಯಪಟ್ಟು ದೇವರ ಹತ್ರ ಇದ್ದವರು ದೇವರೆಲ್ಲ ರಹಸ್ಯಗಳನ್ನು ದೇವರು ಅವ್ರಿಗೆ ಹೇಳಿದ್ದಾನಂತೆ ಜೋರಾಗಿ ಜೋರಾಗಿ ದೇವರು ತನ್ನ ಗೂಢಾರ್ಥಗಳನ್ನು ಯಾರಿಗೆ ತಿಳಿಸ್ತಾನೆ ಆತನಿಗೆ ಭಯಪಡುವರಿಗೆ ಪಡುವವರಿಗೆ ಹಿಟೆಲ್ಸ್ ಎವ್ರಿ ಸೀಕ್ರೆಟ್ ದಾವಣಗೆರೆಯಲ್ಲಿ ಕೊರೋನಾ ವೈರಸ್ ಇಂದ ಒಂದು ಲಕ್ಷ ಜನ ಸಾಯ್ತಾರೆ ಅಂತ ಯಾರಿಗೆ ಹೇಳ್ಬೋದು ಆತನಿಗೆ ಭಯ ಪಡುವವರಿಗೆ ಹೇಳ್ಬೋದು ಎಲ್ಲ ಚರ್ಚೆಗೆ ಬರುವವರಿಗೆಲ್ಲ ಹೇಳಲ್ಲ ನನಗೆ ಹೇಳೇ ಇಲ್ಲ ಅಣ್ಣ ನಿನಗೆ ಯಾಕೆ ಹೇಳಬೇಕು ನೀನು ನಾಯಿ ತರ ಆಡ್ಡಾಡ್ತೀವಿ ದೇವ್ರ ಹತ್ರ ಸಮಯನೇ ಕೊಡಲ್ಲ ದೇವ್ರಿಗೆ ಭಯಪಡಲ್ಲ ನಿಮ್ಮ ಹತ್ರ ದೇವ್ರು ಹೇಳಬೇಕಾ ನನ್ನ ಹತ್ರ ಹೇಳಬೇಕಾ ఆమె ఆబ్రగామ్ దేవ్ర మగ ఆమె అన్న మగన హేను తర్ బాప నీర్ కుడిోట బైబల్ హతట నీతివంతనంతే అంద భాషంద్రె విశ్వాసినే ఓ హల్లెలూయా తిరిగి హుట్ ಆದರೆ ಇಲ್ಲಿ ಕೇಳಿ ಆದರೆ ಇವನು ವಿಶ್ವಾಸಿ ಅವನು ವಿಶ್ವಾಸಿ ದೇವ್ರು ಯಾರತ್ರ ಗುಟ್ಟುಗಳನ್ನು ಹೇಳಿದ್ರ ಆಬ್ರಗಾಮ್ ಯಾಕೆ ಆಬ್ರಗ ದೇವರಿಗೆ ಭಯ ಇದ್ದನು ದೇವರ ಸಂಗಡ ಸಮಯ ಕಳೀತಾ ಇದ್ದನು ಸೋದಮ್ ಗೊಬ್ಬರ ಹಾಳು ಮಾಡಕ್ಕೆ ಹೋಗುವುದಕ್ಕಿಂತ ಮೊದಲ ಆ ರಹಸ್ಯವನ್ನು ಇವನಿಗೆ ಹೇಳೇ ಹೋಗ್ತಾರೆ ದೇವರು ಎಲ್ಲ ಸೀಕ್ರೆಟ್ಸು ದೇವರು ತನ್ನ ಮಗನನ್ನು ಎಲ್ಲರ ಪಾಪಕ್ಕಾಗಿ ಬಲಿ ಕೊಡ್ತೇನೆ ಅನ್ನುವ ಸತ್ಯ ದೇವ್ರು ಯಾರಿಗೆ ಹೇಳಿದ ಆ ಹೇಳಿದ ಅವನ ಮಗನ ಬಲಿ ಕೊಡಕ್ಕೆ ಹೋಗುವಾಗ ನಿಲ್ಸು ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ ಬೈಬಲಲ್ಲಿ ಬರ್ದಿಲ್ಲ ಏನಂತ ನಿನ್ನ ಮಗ ಬೇಡಪ್ಪ ನನ್ನ ಮಗನೇ ಬಲಿ ಕೊಡ್ತೀನಿ ಒಂದಿನ ಟೈಮ್ ಬರುತ್ತಂತ ಸೊ ಫಸ್ಟ್ ಗುಟ್ಟನ್ನು ದೇವ್ರು ಹೇಳಿದ ಆಬ್ರಗಾಮಿಗೆ ಹೇಳಿದ್ದಾನೆ ಯಾಕೆ ಅವನು ಫ್ರೆಂಡು ಯಾಕೆ ಫ್ರೆಂಡು ದೇವ್ರಿಗೆ ಭಯಪಡ್ತಾನಪ್ಪ ಅವನ ಹತ್ರ ಎಲ್ಲ ಸೀಕ್ರೆಟ್ಸ್ ಅದ ಲೋಟನಿಗೆ ಅವನು ದೇವ್ರ ಮಗನೇ ನಮ್ಮ ಹಾಗೆ ಹ್ಞೂ ನಿನ್ನ ಹಾಗೆ ನನ್ನ ನಾವೆಲ್ಲ ಲೋಟ ಎಲ್ಲ ಲೋಟಗಳು ನಾವೆಲ್ಲ ಲೋಟಸ್ ಅಲ್ಲೆಲ್ಲೋಯ್ಯ ಈ ಲೋಟಕ್ಕೆ ದೇವ್ರು ಏನು ಮಾತಾಡಲ್ಲ ಸ್ವಾಮಿ ಇವನೇ ಏಸಬ್ಬ ಕಾಪಾಡ ಆಯ್ತು ಕಾಪಾಡ್ತೀನಿ ಹೋಗಲ್ಲೇ ನೀನು ಹೋಗಲ್ಲ ನೀನು ಹೋಗ ನಾವೆಲ್ಲರೂ ಲೋಟಾಸ್ ಪ್ಲೂರಲ್ಲಿ ಲೋಟ ಆದಾಗ ಯಾವ ಗುಟ್ಟು ಗೊತ್ತಿಲ್ಲ ಯಾಕೆ ಹೆಸರಿಗ ದೇವ್ರ ಮಗ ಬೇರೇನು ಇಲ್ಲ ಈಗ ಮೋಸೆ ದೇವರ ಫ್ರೆಂಡು ದೇವರಿಗೆ ಭಯಪಡುವನು ಅವನಿಗೆ ಸೀಕ್ರೆಟ್ಸಲ್ಲ ದೇವ್ರು ಹೇಳಿದ್ದ ಆದರೆ ಇಸ್ರಾಲ್ ಜನರು ಅವರು ಯಾರು ಅವರು ದೇವ್ರ ಮಕ್ಕಳೇ ಬಟ್ ಗುಟ್ಟು ಹೇಳಿದ ದೇವ್ರವ್ರಿಗೆ ಕೀರ್ತನೆ ನೂರ ಮೂರು ಏಳನಪ್ಪ ಏಳು ಎಂಟ ಆರ ಗೊತ್ತಿಲ್ಲ ಅಲ್ಲಿ ಹೇಳ್ತತೆ ದೇವರ ದಾರಿಗಳು ಮೋಸೆಗೆ ದೇವ್ರು ತಿಳಿಸಿದಂತೆ ಅಂತ ಆದರೆ ಕೃತ್ಯಗಳು ಇಸ್ರಾಲ್ ಜನರಿಗೆ ಎಷ್ಟು ಹಾಕಿ ಬಿಟ್ಟ ಸೆವೆನ್ ನೋಡಿ ಇಲ್ಲಿ ಏನು ಅಂದರೆ ಆತನು ತನ್ನ ಮಾರ್ಗಗಳನ್ನು ಮೋಸೆಗೂ ತನ್ನ ಕೃ ಕ್ರಿಯೆಗಳನ್ನು ಇಸ್ರಾಯಲ್ ಜನರಿಗೂ ತಿಳಿಸಿ ಇದನ್ನು ಬಹಳ ಗಮನ ಕೊಟ್ಟು ಕೇಳಬೇಕು ತನ್ನ ಮಾರ್ಗಗಳು ಅಂದ್ರೆ ಏನು ತನ್ನ ಗುಟ್ಟುಗಳು ತನ್ನ ಪ್ಲಾನ್ಸ್ ಎಲ್ಲ ಮೋಸೆಗೆ ಹೇಳಿದಂತೆ ಬಟ್ ಇಸ್ರಾಯಲ್ ಜನರಿಗೆ ಏನು ಕೃತೆಗಳಂದ್ರೆ ಏನು ಅಲ್ಲಿ ಬಂಡೆ ಸಿಳಿತು ನದಿ ಓಡ್ಬಂತು ಎಂತ ದೇವ್ರಪ್ಪ ಹ್ಮ್ ಮಣ್ಣ ಬಂತು ಓಹ್ ಕ್ರಿಯೆ ಎಂತೋ ದೇವರಪ್ಪ ಚಂಪು ಸಮುದ್ರ ಇಬ್ಬಾಗ ಆಯ್ತು ಓಹ್ ಎಂತ ದೊಡ್ಡ ದೇವ್ರಪ್ಪ ಅಷ್ಟೇ ಕೃತಿಗಳಷ್ಟೇ ಅವ್ರಿಗೆ ನಾವು ಹಂಗೆ ಪ್ರೇಯರ್ ಮಾಡಿದೀವಣ ಕ್ಯಾನ್ಸರ್ ವಾಯಸ್ಸು ಆಯ್ತೋಣ ಹೋಗಲೇ ಅಂದೇ ಆ ಕ್ಯಾನ್ಸರಿಂದ ದೇವ್ರ ಕಂಡ್ಕೊಳ್ಳೋದಲ್ಲ ದೇವರ ಸ್ವರ ಕೇಳಬೇಕು ಅಣ್ಣ ನಾನು ಪ್ರೇರ್ ಮಾಡಿದೆ ಒಂದು ಲಕ್ಷ ಕೊಟ್ಬಿಟ್ರು ಸಂತೋಷ ಅದು ಆತನ ಅಣ್ಣ ಅದು ಗುಟ್ಟಿಲ್ಲಣ್ಣು ಹೇಳ್ಬೇಕು ಇದು ಇಸ್ರಾಯಲ್ ಜನರಿಗೆ ಅಷ್ಟೇ ಮೇಘಸ್ತಂಭ ಸ್ತಂಭ ನೋಡಿ ದೇವ್ರ ಇದಾನೆ ಅಂತ ಆ ಕೃತ್ಯಗಳು ನೋಡ್ತಾರೆ ಅವ್ರು ದೇವ್ರ ಸ್ವರ ಹ್ಮ್ ಒಂದು ಹಾಡಿದೆ ಸೊರವ ಕೇಳಿ ಏನದು ತೋಳಲಿಂದು ಚಿಂತೆಯ ಮರೆತು ಮುಂದಕ್ಕೆ ಸಾಗುವೇನು ಅಲ್ಲ ಒಂದು ಬರ್ತದೆ ಒಂದು ಲೈನ್ ಬರ್ತದೆ ನೀನು ಸೊರವ ಕೇಳಿ ಅದು ಯಾರಿಗ ಬರ್ತದೆ ಹಾಡು ನನ್ನ ನಾಯಕ ಯೇ ಸು ಹೊರಗಿ ಹೊರಗಿ ಹರ್ ಸಿ ಸಿ ಹರ್ ಅಂತ ಹೇಳಿ ಬರುತ್ತೆ ಸ್ವರವ ಕೇಳಿ ಅಂತ ಒಂದು ಲೈನ್ ಬರುತ್ತೆ ಅದು ಬುಕ್ ಇದ್ರೆ ನೋಡ್ಬೇಕು ನಮಗೇನು ಬುಕ್ ಬಹಳ ಬುಕ್ ಇದೆಯಾ ನಾವೇನು ದೇವ್ರಿಗೆ ಭಯ ಪಡೋರ ನಾವು ಹಂದಿ ನಾಯಿ ಕತ್ತೆ ತರ ಬರ್ತೀವಿ ಕುರ್ತೆ ನೋಡ್ತೀವಿ ಏ ಸ್ವಾಮಿ ಏನು ಸ್ತಂಭ ಇದೆಯಾ ಓನ್ಸರ್ ವಾಸಿ ಆಯ್ತಾ ದಿವಾಗ ಉಳಿತಾ ಇವತ್ತು ಇದು ನೋಡಕ್ ಬರೋ ನಾವು ಎಕ್ಸಿಬಿಷನ್ ನೋಡೋರು ನಾವು ನಾವೆಲ್ಲ ಎಕ್ಸಿಬಿಷನ್ಸ್ ಹಲೋ ಎಕ್ಸಿಬಿಷನ್ ಹೋಗಿದ್ರೆ ಎಂದಿಗಾದ್ರು ಅಲ್ಲಿ ಹಿಂಗೆ ತಿರುಗ್ತಾವೆ ಅದು ಹೆಸ್ರೇನು ಹಾ ಜಾಯಿಂಟ್ ವೀಲು ಆಮೇಲೆ ಹಿಂಗೂ ತಿರುಗುತ್ತೆ ನೋಡು ಏ ಡೇವಿಡ್ ಬಂದರು ಕೈ ಇಟ್ರು ಹೆಂಗೆ ಬಿದ್ಬಿಡ್ರಪ್ಪ ಅಪ್ಪೋ ಏನು ಶಕ್ತಿ ಬಿಡು ಅದು ನೋಡ್ತಾ ಇದ್ದೀವಿ ದೇವ ಉಳಿದು ನೋಡ್ತೀವಿ ರೋಗವಾಸಿಯಾಗಿ ನೋಡ್ತೀವಿ ಎಲ್ಲ ನೋಡ್ತೀವಿ ಸ್ವರ ಕೇಳಿದ್ರೆ ಅಂದ್ರೆ ಸ್ವಾಮಿ ಸ್ವರ ಹ್ಞೂ ಅದೇನೋ ಕೇಳ್ತೀವಿ ನೀನ್ ಲೋಟ ನಿನ್ನ ಆಮ್ರಗಾಮಾದ್ರೆ ಕೇಳ್ತೀಯ ಅಲ್ಲೆಲ್ಲೋಯ್ಯ ಲೋಟ ಕೇಳ್ತಾನ ಪಣಿಕೆ ಮಾರಾಡ ಅಂತ ತೆಲುಗು ಹೇಳ್ತಾರೆ ಕೆಲ್ಸಕ್ಕೆ ಬಾರದ ಮನೆ ಅಂತ ಅದು ತೆಲುಗಲ್ಲಿ ಕೆಲವೊಂದು ಭಾಷೆ ಹೇಳಿ ಅದು ಭಾಳ ಚೆನ್ನಾಗಿರ್ತಾವೆ ತೆಲುಗು ಯಾವ್ರಿಗೊಸ್ತಂದು ಹೊಸ್ತದೆ ಹಾ ಚೇತಂಡೆ ಪನಿಕ ಮಾಡೋಣ ಅಂದರೆ ಕೆಲ್ಸಕ್ಕೆ ಬಾರದವನೇ ಅಂತ ಆ ಥರ ನಾವು ಇದ್ದೀವಿ ಕೆಲ್ಸಕ್ಕೆ ಬಾರ್ದವರಾಗಿದ್ದೀವಿ ಒಂದು ಹಾಡಲ್ಲಿ ಒಂದು ಲೈನ್ ಹುಡುಕಿ ಹೇಳ್ರಿ ಹೆಲ್ಪ್ ಮಾಡ್ರಿ ಅಂದರೆ ಇನ್ನೂ ಹುಡುಕ್ತಾನೆ ಇದ್ದಾವೆ ಸಂಜೆ ತನಕ ಟೈಮ್ ಇದ್ರೆ ನೀವು ಹುಡುಕಲ್ಲ ಯಾಕಂದ್ರೆ ನೀವು ಲೋಟಸ್ ನೀವು ಆಬ್ರಗಾಮಲ್ಲ ಆಬ್ರಗಾಮ್ ಆಗಿದ್ರೆ ಇಷ್ಟು ಹೊತ್ತಿಗೆ ಹೇಳ್ತಿದ್ರಿ ಎಲ್ಲ ಗುಟ್ಟು ನಿಮಗೆ ಗೊತ್ತಿರುತ್ತೆ ಹಾಲೆ ಲೋಯ್ಯ ನೀವು ಇಷ್ಟ್ರ ಜನರು ಹಾಂ ಇರಬೇಕು ಮತ್ತು ಈ ಕಂಡು ಯಾರು ಹೇಳಿದ್ದು ನೀನು ಹೇಳಿದ್ಯಾ ಚಪ್ಪಾಳು ತಟ್ಟುವಾಗಿ ಒಳ್ಳೆ ಕುರುಬನ ಸ್ವರವ ಕೇಳಿ ಒಳ್ಳೆ ಕುರುಬನ ಸ್ವರವ ಕೇಳಿ ನೀನವೂ ಇಂಬಾಲಿಸುವ ಸಾಗುವೆನು ಅದಕ್ಕೆ ತಡಬಡಾರಸು ಜನಾರಸು ಆದರೆ ಲೋಟ ಇದ್ರೆ ಒಬ್ಬರು ಆಬ್ರಗಾಮ ಆಗಲಿಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಅಂತ ಅನಿಸ್ತದೆ ಅಲ್ಲೆ ಲೋಯ ನೀವು ಯಾರು ಲೋಟಾನ ಆಬೃಗಾಮ ನೀವು ಇಸ್ರಾಲ್ ಜನ ಮೋಸೇನ ಯಾರಾಗ್ತೀರಿ ಹ್ಮ್ ಅದು ನಿಮ್ಮ ಕೈಯಲ್ಲಿದೆ ದೇವ್ರ ಕೈಲಿ ಇಲ್ಲ ಅಣ್ಣ ನನಗೆ ದೇವರು ಲೋಟನಾಗ್ ಇಟ್ಬಿಟ್ಟ ಇಲ್ಲ ಅಲ್ಲ ಎಲ್ಲರೂ ಮೇಲೆ ಬನ್ನಿ ಅಂತ ದೇವ್ರು ಹೇಳ್ತಾನೆ ನೀನು ಲೋಟ ಹಾಕಿಬಿಟ್ಟು ದೇವ್ರೇನು ಮಾಡಿಸಿಲ್ಲ ನಿಮಗೆ ಈಗಲೂ ಅವ್ರಿಗೆ ಮಗ ಹಾಕ್ಬೋದು ಚಾನ್ಸಸ್ ಐತೆ ಆಮೇನ್ ಯಾರಿಗೆ ದೇವ್ರ ಭಯ ಬೇಕು ದೇವ್ರ ಭಯ ಇಲ್ಲ ನೀನು ಪಾಪ ಮಾಡುತ್ತಲೇ ಇರ್ತಿ ಹ್ಞೂ ಯಾರಾದ್ರೂ ಪಾಪ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಂಡ್ ಪೇಪರ್ಲ್ಲಿ ಬರ್ಕೊಡ್ತೀನಿ ನಾನು ಬೈಬಲ್ ಆಧಾರದ ಮೇಲೆ ಅವ್ರಿಗೆ ದೇವರ ಭಯ ಇಲ್ಲ ಸಾಸಿವೆ ಕಾಳಷ್ಟು ಹಲೋ ಯಾರು ವಿಭಚಾರ ಮಾಡೋರು ಇದ್ದೀರಾ ದೇವ್ರು ಶ್ರಮಿಸ್ತಾನೆ ನನ್ನ ದೇವ್ರ ಪ್ರೀತಿ ಸ್ವರೂಪನು ಏನಾದ್ರೂ ಒಂದು ಹಾಡು ಹಾಡು ಪ್ರೀತಿ ಬಗ್ಗೆ ಹಾಂ ಆ ಥರ ನೋಡು ಹಾಡು ಅಂದರೆ ನೋಡಿ ಹಿಂಗೆ ಇದ್ದಾವೆ ನೀನು ದೇವ್ರ ಪ್ರೀತಿ ಸ್ವರೂಪ ಅಂತ ಹಾಡ್ಬೇಕು ಆ ನಾನು ದೇವರು ಯೇಸು ಸ್ವಾಮಿ ಪ್ರೀತಿ ಮಾಡ್ತಾನ ಎಷ್ಟು ತಪ್ಪು ಮಾಡಿದ್ರು ಶ್ರಮಿಸ್ತಾನೆ ಹಾಂ ಹ್ಞೂ ನೀನು ಮಾಡು ಮಾಡು ಹಲೋ ಪಾಪವನ್ನು ಸ್ಟಾಪ್ ಮಾಡು ಫುಲ್ ಸ್ಟಾಪ್ ಬಿಡೋಕ್ಕೆ ನಿಮ್ಗೇನು ಬೇಕು ನಿಮಗೆ ದೇವರ ಭಯ ಬೇಕು ಯಾರೊಬ್ಬನಿಗೆ ಭಯವರ ಭಯ ಇಲ್ಲವೋ ಅವನು ಎಲ್ಲ ಮಾಡ್ತಾನೆ ಬಟ್ ಅದಕ್ಕೆ ಬೆಲೆ ಒಂದಿನ ಕಟ್ತೀರಪ್ಪ ತಮ್ಮ ಬಹಳ ಕಷ್ಟ ಐತೆ ತಮ್ಮ ನೀವು ಪ್ರತಿ ಒಂದಕ್ಕೂ ಬೆಲೆ ಕೊಡಬೇಕಾಗತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಎಲ್ಲದಕ್ಕೆ ಪ್ರತಿಕ್ರಿಯೆ ಬಂದೇ ಬರ್ತದೆ ಹ್ಞೂ ನಾನು ಎಷ್ಟೋ ಮಾಡಿದಿರಣ್ಣ ಏನೂ ಆಗಿಲ್ಲ ನನಗೆ ಪ್ರ ಏನದು ಪ್ರಸಂಗಿ ಎಂಟು ಎಂಟು ಹನ್ನೊಂದು ಹೇಳುತ್ತೆ ನಾನು ಎಷ್ಟೋ ತಪ್ಪು ಮಾಡಿರೋಣ ಏನೂ ಆಗಿಲ್ಲಣ್ಣ ಕ್ಯಾನ್ಸರೇ ಬಂದಿಲ್ಲಣ್ಣ ನನಗೆ ಏಡ್ಸೇ ಬಂದಿಲ್ಲಣ್ಣ ಎಷ್ಟು ಉಪಚಾರ ಮಾಡಿದೀನಿ ಬರುತ್ತಮ್ಮ ವೆಯ್ಟ್ ಮಾಡೋ ಬರ್ತದೋ ಅದು ಹೆಂಗೆ ತಪ್ಪಾಗುತ್ತೆ ವಾಕ್ಯ ಭೂಮಿ ಆಕಾಶ ಹಾಳಾದ್ರೆ ಅದು ನನ್ನ ಮಾತುಗಳು ಹಾಳಾಗಲ್ಲ ಅಂದನು ಅದು ಹಾಗೆ ಆಗ್ತದ ತಗೋ ವೆಯ್ಟ್ ಮಾಡು ವೆಯ್ಟ್ ಮಾಡು ಬರ್ತತ್ತದೋ ಮುನ್ಸಿಪಾಲ್ಟಿಯವ್ರು ನಿಮ್ಮನ್ನು ಮುಟ್ಟಲ್ಲ ಲಾಸ್ಟಿಗೆ ಗ್ಲೌಸ್ ಹಾಕೊಂಡು ಮುಟ್ತಾರೆ ಬಂತ ಅದು ನೋಡಿ ಅಲ್ಲಿದೆ ಲಾಸ್ಟ್ ಆಗಿ ಒಂದು ಮಾತು ಹೇಳಿ ನಿಗಸ್ಬಿಡ್ತೀನಿ ರೇಮಿಯಾ ಎರಡು ಹತ್ತೊಂಬತ್ತು ನಾನು ಭಾಳ ಇಷ್ಟ ಇದು ಆವತ್ತು ಒಂದ್ಸಾರಿ ಹೇಳಿದೆ ನನಗೆ ಜೂಮಲ್ಲಿ ದೇವ್ರು ಹೇಳ್ತಾನೆ ನನ್ನ ಭಯ ನಿಮ್ಮಲ್ಲಿ ಇಲ್ಲದೆ ಇರುವುದು ನಿಮಗೆ ಎಷ್ಟು ಕೇಡು ತರ್ತ ಗೊತ್ತಾ ಎಷ್ಟು ಕಹಿ ತರ್ತ ಗೊತ್ತಾ ಯು ವಿಲ್ ಹಾವ್ ಸೋ ಮಚ್ ಯು ವಿಲ್ ಹಾವ್ ಸೋ ಮಚ್ ಪೇನ್ ಸೋ ಮಚ್ ಬಿಟರ್ನೆಸ್ ಅಂತ ಹೇಳ್ತಾನೆ ನನ್ನ ಭಯ ನಿಮಗೆ ಇಲ್ಲದೆ ಇರುವುದು ಎಷ್ಟು ಕೇಡು ನಿಮಗೆ ತರತ ಗೊತ್ತಾ ಓದಿ ಹೋದ್ರು ಹ್ಮ ನೀ ದೇವರನ್ನು ಬಿಟ್ಟಿದ್ದು ನನ್ನ ಭಯ ನಿನ್ನಲ್ಲಿ ಇಲ್ಲದಿರುವುದು ಹ ನಿನಗೆ ಕೆಟ್ಟದು ಬರುತ್ತ ನೋಡಿ ನಿನ್ನ ಕಗಿಯಾದ ಅನುಭವ ಬರುತ್ತ ನೋಡಿ ಅಂತ ದೇವರು ಹೇಳ್ತಾನೆ ದೇವರಿಗೆ ಭಯ ಈಗ ಎಕ್ಸಾಂಪಲ್ ತಗೊಳ್ಳೋಣ ಯೋ ಪೋತಿಫಾರ್ ಹೆಂಡತಿದಲ್ಲಿ ವಿಭಸರ ಮಾಡಿದೆ ಆಗಿದ್ರೆ ಒಂದು ದಿನ ಗೊತ್ತಾಗ್ತಿತ್ತು ಯಾರಿಗೆ ಪೋತಿಫಾರಿಗೆ ಕರೆಕ್ಟಾ ಗೊತ್ತಾಗ್ತಿರುವಾಗ ಕೈ ಕಾಲು ಎಲ್ಲ ಕಟ್ ಮಾಡಿ ಪೀಸ್ ಪೀಸ್ ಮಾಡಿಬಿಡ್ತಿತ್ತು ಅವನು ಆವಾಗ ದೇವರೇ ಕಾಪಾಡಿಲ್ಲ ಯಾಕೆಲ್ಲೇ ಕಾಪಾಡ್ತಾನೆ ದೇವರು ದೇವರಿಗೆ ಭಯಪಡ್ತಾ ಇಲ್ಲ ನಿಮ್ಮನ್ನು ಯಾಕೆ ದೇವ್ರು ಕಾಪಾಡಬೇಕು ದೇವ್ರ ಮಾತು ಕೇಳ್ತಾ ಇಲ್ಲ ನಿಮ್ಗೆ ಯಾಕೆ ದೇವ್ರು ಕೈ ಇಡಬೇಕು ಹಲೋ ಜೋರಾಗಿ ಹಾಲೆ ಲೋಯ ನಾವೇನ್ ಅಂದ್ಕೊಂಡಿದ್ದೀವಿ ಅಂದ್ರೆ ಏನಾಗಲ್ಲ ಏನಾಗಲ್ಲ ಅಂತ ನಾನು ನೀವ್ ಅಂದ್ಕೊಳ್ತೀವಿ ಅದು ಒಂದು ಸೈತಾನ ಹೇಳ್ತಾನೆ ಏನಾಗಲ್ಲ ಅಬ್ರಗ ಆದಾಮ ಆದಾಗ ಕೇಳಿದಲ್ಲ ತಿನ್ನು ಏನಾಗಲ್ಲ ಏ ಏನಾಗಲ್ಲ ಹಾಂ ಹಂಗೆ ಮಾಡಿ 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 ಮುಂದುವರ್ಸ್ಕೊಂಡು ನಿಮ್ಮ ಜೀವನವು ಬಹಳ ಕಗ್ಗಿ ಆಗ್ಬಿಡುದು ಒಂದಿನ ಯಾರ್ಯಾರ ದೇವ್ರಿಗೆ ಭಯ ಪಡ್ಬೇಕಂತ ಬೈ ಒಂದು ನಿಮಿಷ ಎದ್ದು ಎದ್ಕೊಂಡು ನೋಡೋಣ ದೇವರು ತನ್ನ ಹತ್ರ ಭಯಭಕ್ತಿಯಿಂದ ಬರುವ ಮಾತಾಡ್ತಾನೆ ನೀವು ದೇವರ ಸ್ವರ ಕೇಳ್ತಿದ್ದೀರಾ ಅಥವಾ ಬರೀ ಎಕ್ಸಿಬಿಷನ್ ನೋಡ್ತೀರಾ ರೋಗವಾಸಿಯಾಗಿದ್ದು ದೆವ್ವ ಓಡಿದ್ದು ಹಾ ಬರೀ ಎಕ್ಸಿಬಿಷನ್ನೇ ನೋಡುವರಾಗಿದ್ದೀವಿ ನಾವು ಇಸ್ರೇಲ್ ಜನ ಹತ್ರ ದೇವರ ಸ್ವರ ಕೇಳುವ ಭಾಗ್ಯ ನಮಗಿಲ್ಲ ದೇವರು ಯಾರ ಹತ್ರ ಮಾತಾಡ್ತಾನೆ ಫ್ರೆಂಡ್ ಹತ್ರ ಮಾತಾಡ್ತಾನೆ ಯಾರು ಫ್ರೆಂಡು ಓ ಆತನಿಗೆ ಭಯ ಪಡುವವರು ಆತನಿಗೆ ಫ್ರೆಂಡ್ ಆಗ್ತಾರೆ ಅವರ ಸಂಗಡ ತನ್ನ ಗುಟ್ಟುಗಳನ್ನು ಹೇಳ್ತಾನೆ ದೇವರೇ ನನಗೆ ನಿನ್ನ ಭಯ ಕೊಡಪ್ಪ ಇಂಜೆಕ್ಟ್ ಇನ್ ಮೀ ದ ಫಿಯರ್ ಆಫ್ ಗಾಡ್ ಐ ಡೋಂಟ್ ಹ್ಯಾವ್ ಫಿಯರ್ ಆಫ್ ಗಾಡ್ ದೇವರೇ ನಾನು ಅನೇಕ ಸಂಗತಿಗಳು ಕುರಿತು ಭಯಪಡ್ತೇನೆ ರೋಗದ ಕುರಿತು ದೆವ್ವ ಕುರಿತು ಮನುಷ್ಯರ ಕುರಿತು ಭವಿಷ್ಯದ ಕುರಿತು ಭಯಪಡ್ತಾ ಇದ್ದೇನೆ ಆದರೆ ನಿನ್ನ ಭಯ ನನ್ನ ಇಲ್ಲಪ್ಪ ಸ್ವಾಮಿ ಕರ್ತನೇ ನಿನ್ನ ಭಯ ನನ್ನಲ್ಲಿ ಇರಲಿ ಅಪ್ಪ ಓ ಗಾಡ್ ಎಲ್ಲರೂ ಕೈಗಳ ಮೇಲೆ ಎತ್ತಿ ಹೇಳಿ ಸ್ವಾಮಿ ಓ ನನ್ನ ಒಳಗೆ ನಿನ್ನ ಭಯ ಹಾಕಪ್ಪ ನಿನ್ನ ಭಯ ನನ್ನಲ್ಲಿ ಇಲ್ಲ ಸ್ವಾಮಿ ಕರ್ತನೆ ಊರ ಬರ ಶತ ಎಲ್ಲರೂ ಕೈಗಳ ಮೇಲೆ ಎತ್ತಿ ಪ್ರಾರ್ಥನೆ ಮಾಡಿ ದೇವರ ಸಹಾಯ ಕೇಳಿ ಸ್ವಾಮಿ ಐ ನೀಡ್ ಯುವರ್ ಫಿಯರ್ ದೇವರ ಭಯ ಇಲ್ಲದಿರುವುದಕ್ಕಾಗಿ ಬೇಡವಾದ ಎಲ್ಲ ಭಯ ನಿಮ್ಮ ಒಳಗೆ ಬಂದಿದೆ ದೇವರ ಭಯ ಬಂದರೆ ಎಲ್ಲ ಭಯ ಹೊರಗೆ ಹೋಗುತ್ತದೆ ಥ್ಯಾಂಕ್ ಯು ಲಾರ್ಡ್ ಜೀಝಸ್ ಶಕಲ ನ ಬರ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಥ್ಯಾಂಕ್ ಯು ಜೀಸಸ್ ಪದೇ ಪದೇ ನಾವು ತಪ್ಪು ಮಾಡುವುದಕ್ಕೆ ಕಾರಣ ಇಷ್ಟೇ ದೇವರ ಭಯ ಇಲ್ಲ ನಮಗೆ ದೇವರೇ ಇವತ್ತಿನಿಂದ ಸ್ವಾಮಿ ನಾವು ಜ್ಞಾನವಂತರಾಗ್ತೀವಿ ದೇವರಿಗೆ ಭಯಪಟ್ಟರೆ ಜ್ಞಾನವಂತರಾಗ್ತೀರಿ ದೇವರಿಗೆ ಭಯಪಟ್ಟರೆ ದೇವರ ಗುಟ್ಟುಗಳನ್ನೆಲ್ಲ ಅರಿತುಕೊಳ್ತೀರಿ ದೇವರಿಗೆ ಭಯ ಪಟ್ಟರೆ ಪಾಪಗಳಿಂದ ದೂರವಾಗ್ತೀರಿ ಪಾಪ ಅವಮಾನ ತರುತ್ತದೆ ಪಾಪ ನಿಮಗೆ ಕಹಿ ತರುತ್ತದೆ ನಷ್ಟ ಕಷ್ಟ ಹಾಲೆಲ್ಲೂಯ್ಯಾಲ ಜೀಸಸ್ ಥ್ಯಾಂಕ್ ಯು ಲೋಡ್ ಮಲನ ಶತರ ಮಲನ ಲೋಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲೋಡ್ ತಂದೆಯೇ ನನಗೂ ನಮ್ಮ ಸಭೆಯವರೆಗೂ ನಮ್ಮೆಲ್ಲರಿಗೂ ದೇವರ ಭಯ ಕೊಡಪ್ಪ దేవర హత్ర బరు భయభక్తిందహామాప్ప యేస్వి నది బిడుతుంది ఆమెన్ ఆమెన్ ప్రకళి ప్రియరే